ಮಾಡಿದ್ರೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ.
ಅಂತ. ನಮ್ಮ ಸ್ಟೇಟ್ನಲ್ಲಿ ಈ ಥರ ದರಡೆಕೋರರು ಕಾಣಿಸ್ಕೋತಾ ಇರೋದು ಇದೇ ಫಸ್ಟ್ ಟೈಮ್. ನಮ್ಮ ಡಿಪಾರ್ಟ್ಮೆಂಟ್ಗೆ ಇದೊಂದು ಚಾಲೆಂಜ್. ಡೆಫಿನೆಟ್ಲಿ ಡ್ಯಾಡಿ, ಅವರು 10 ಜನ ಇದ್ದಾರೆ, ಒಬ್ಬೊಬ್ಬರು ರಾಕ್ಷಸರು. ಅವರನ್ನ ಐಡೆಂಟಿಫೈ ಮಾಡೋಕೆ ಕ್ಲೂ ಬೇಕಲ್ಲ. ಅದ್ ಬಹಳ ಸುಲಭ ಡ್ಯಾಡಿ, ಅವ್ರಿಗೆಲ್ಲ ಒಂದೊಂದು ಮ್ಯಾನರಿಸಮ್ಸ್ ಇದೆ. ನಾಯಿ, ಕೋತಿ, ಮೇಕೆ, ಸಿಂಹ ತರ ಕೂಗ್ತಾ ಇರ್ತಾರೆ. ಮೋರ್ ದನ್ ಎನಿಥಿಂಗ್ ಎಲ್ಲರೂ ಮೋಟರ್ ಬೈಕ್ ನಲ್ಲಿ ಬರ್ತಾರೆ. ಅದ್ ಸರಿ, ಈ ಊರಿನಲ್ಲಿ ಎಷ್ಟೋ ಮೋಟರ್ ಬೈಕ್ ಗಳಿವೆ. ನಂಬರ್ ನೋಡಿದೀನಿ ಡ್ಯಾಡಿ. ಏನ್ ನಂಬರ್? 220. ರಿಜಿಸ್ಟ್ರೇಷನ್? ಅದು ಸರಿಯಾಗಿ ಗೊತ್ತಾಗ್ಲಿಲ್ಲ, ಬೈಕ್ ನೋಡಿದ್ರೆ ಗುರ್ತು ಹೇಳಿದ್ದೀನಿ. ಗುಡ್, ವೆರಿ ಗುಡ್. ಅಂತೂ ಆ ರಾಕ್ಷಸ ಕೆಲಸಕ್ಕೆ ಹಾಕೊಂಡ್ರು ಏನು ತೊಂದರೆ ಇಲ್ಲದೆ ಬಂದಿಯಲ್ಲಮ್ಮ. ಎಷ್ಟೇ ಆಗ್ಲಿ, DIG ಸೋಮಶೇಖರ್ ಮಗಳಲ್ಲಿ ಮಾಡಿ ನಾನು. ಪೊಲೀಸ್ ರಕ್ತ ಎಲ್ಲಿ ಹೋಗುತ್ತೆ? ಅದಕ್ಕೆ ತಾನೆ ನೋಡಿದ ತಕ್ಷಣ ಅವ್ರ ಜಾತಕನ ತಿಳ್ಕೊಂಡ್ ಬಂದಿದ್ಯಾ? ಕೇವಲ ತಿಳ್ಕೊಂಡ್ ಬರೋದೇನು, ಈ ಸಲ ಸಿಕ್ಕಿದ್ರೆ ಹಿಡ್ಕೊಂಡೇ ಬರ್ತೀನಿ. ಗುಡ್. ದಯವಿಟ್ಟು ನಂಗೆ ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಪ್ಲೀಸ್? ಬನ್ನಿ ಪ್ಲೀಸ್, ಕಮ್. ಥ್ಯಾಂಕ್ ಯು. ಮೈ ನೋ ಯುವರ್ ಗುಡ್ ನೇಮ್ ಪ್ಲೀಸ್. ಕುಮಾರ್ ಅಂತ. ನಿಮ್ಮ ಹೆಸರು? ರೋಹಿಣಿ. ನೀವೇನ್ ಕೆಲಸ ಮಾಡ್ತಿದ್ದೀರಾ ಸದ್ಯಕ್ಕೆ? ನಿಮ್ಮನ್ನ ಮೋಟರ್ ಸೈಕಲ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದೆ. ದೇವ್ರು ನಿಮ್ಗೆ ಬ್ಯೂಟಿ ಕೊಟ್ಟನ ಬರ್ತು ಬುದ್ಧಿ ಕೊಡ್ಲಿಲ್ಲ. ಮಿಸ್ ರೋಹಿಣಿ, ನೀನಿನ ಕಣ್ಣಿನ ಆಗಿರೋ ಆ ನಿಮ್ಮ ಬ್ಯೂಟಿಫುಲ್ ಕಣ್ಗಳು ಸಾಲ್ದ ನನ್ನಂತವನ ಗುಂಡಿಗೆ ಸುಡೋಕೆ. ನೀವು ನೋಟದಲ್ಲಿ ಒಂದು ಸಲ ಆಜ್ಞೆ ಮಾಡಿದ್ರೆ ಸಾಕು, ಮುಗಿತು ಕತೆ. ನಾನ್ ನಿನ್ ಹಿಂದೆ ಕೂತಿದ್ದೀನಲ್ಲ, ನನ್ನ ನೋಟ ನಿನಗೆ ಹ್ಯಾ ಕಾಣುತ್ತೆ? ಈಗ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನಿಮ್ ಮಾವನ್ ಮನೆ. ನಿಮ್ಮ ಮನೆಗ? ಶಟ್ ಅಪ್, ಡಂಟ್ ಯು ಆರ್ ರೈಟ್. ಇಲ್ಲಿ ಕೆಳಗೆ. ಎಂಎಸ್ ಮರ್ಯಾದೆ, ರೆಸ್ಪೆಕ್ಟ್. ನಿನ್ ಮೂತಿಗೆ ಮರ್ಯಾದೆ ಬೇರೆ ಕೇಳಿ, ನಡಿ ಪೊಲೀಸ್ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್, ತಳ್ಳಿ ಇವನ್ನ ಲಾಕಪ್ಗೆ. ಯಾರಮ್ಮ ಇವನು? ಮೊನ್ನೆ ಬಸ್ ನಲ್ಲಿ ಲೂಟ್ ಮಾಡಿದ್ರಲ್ಲ ಆ ಗುಂಪ್ನ. ಅರೆ ಇನ್ಸ್ಪೆಕ್ಟರ್, ಇವಳಿಗೆಲ್ಲ ತಲೆ ಕೆಟ್ಟಿದೆ ಅಂತ ಕಾಣಿಸುತ್ತೆ. ಯು ಸ್ಟೂಪಿಡ್ ಗರ್ಲ್. ಶಟ್ ಅಪ್. ಇನ್ಸ್ಪೆಕ್ಟರ್, ನಾನ್ ಯಾರು ಅಂತ ಗೊತ್ತು ತಾನೆ? ಇವನ್ ಹೇಳ್ಕೊಂಡೋಗಿ ಲಾಕಪ್ ಹಾಕಿ. ಮೇಡಮ್ ಲೈಸೆನ್ಸ್ 5329. ಏನೈತ್ ಅನ್ಯಾಯ? ನಾನ್ ಕಳ್ಳನಾ? ಬರೀ ಕಳ್ಳ ಅಲ್ಲ, ಕೊಲೆಗಾರ. ಅದಕ್ಕೆ ಈ ಮೀನಿನ ಕಣ್ಣೆ ಸಾಕ್ಷಿ. ಹ್ಮ್,
ಯಾಕೋ ಕೃಷ್ಣ ಯಾವಾಗ್ಲೂ ಈ ಅಳೋ ರಾಗಾನೇ ಬಾರಿಸ್ತೀಯ? ಏನಮ್ಮ ನೀನು, ಇದು ಅಳೋ ರಾಗನ? ಅಮ್ಮ, ಬಿಟೀಲ್ ಚೌಡಯ್ಯನವರು, ಜ್ವಾರಂ ವೆಂಕಟಸ್ವಾಮಿ ನಾಯ್ಡು ಅವರು ಈ ನನ್ನ ಸಂಗೀತ ಕೇಳಿದ್ರೆ ಹಾಗೆ ನನ್ ತಬ್ಕೊಂಡು ಹೇಷ್ ಅಂತ ಇದ್ರಮ್ಮ. ಅದೇನ್ ಮಾಡೋದು, ನನ್ ದುರಾದೃಷ್ಟ, ಅವರೇ ಇಲ್ವೇ. ಲಕ್ಷಣವಾಗಿ ವಾತಾಪಿ ಗಣಪತಿ ಭಜೆ ಬಾರಿಸೋ ಇಂಪಾಸಿಬಲ್. ಅಮ್ಮ, ಆ ಹಾಡ್ನ ಬಾರಿಸಿ ಬಾರಿಸಿ ಈ ಮನೆಯಲ್ಲಿ ಅಣ್ಣ ತಮ್ಮದ್ರಿಬ್ರು ಗಣಪತಿ ತರಾನೇ ಬ್ರಹ್ಮಚಾರಿಗಳಾಗೇ ಕೂತಿರೋದು. ಮದರ್, ಓ ಮದರ್, ಸಾಧ್ಯವಿಲ್ಲ, ಇನ್ನು ನನ್ನ ಕೈಯಿಂದ ಸಾಧ್ಯವೇ ಇಲ್ಲ. ಏನ್ ಸಾಧ್ಯ ಇಲ್ವೋ? ಜೀವನ ಇನ್ನೀ ಮನೇಲಿ ನಾನು ಬಾಳ್ಲಾರೆ. ಏನಾಗಿದೆಯೋ ಈ ಮನೆ? ಅರಣ್ಯ, ದಂಡಕಾರಣ್ಯ. ಸ್ಯಾಂಪಲ್ಲಿಗೆ ಒಂದ್ ಹೆಣ್ಣಿನ ಬಳೆ ಸದ್ದಿಲ್ಲ, ನಗುವಿನ ಶಬ್ದ ಇಲ್ಲ, ಮುಡ್ಕೊಂಡಿರೋ ಮಲ್ಲಿಗೆ ಹೂವಿನ ಪರಿಮಳ ಅಂತೂ ಇಲ್ವೇ ಇಲ್ಲ. ಸಾಕ್ ಸುಮ್ನಿರೋ, ಫೈನಲ್ ಇಯರ್ MBBS ಓದೋ ಹುಡುಗನ ಮಾತೇನೋ ಇದು? ದೊಡ್ಡವನ್ಗೆ ಇನ್ನೂ ಮದುವೆ ಇಲ್ದಿರೋವಾಗ ನಿನ್ಗೇನೋ? ಮದರ್, ಓ ಮೈ ಡಿಯರ್ ಸ್ವೀಟ್ ಮದರ್, ನಾನು ಹೇಳ್ತಿರೋದೇ ಅಣ್ಣನ ವಿಷಯ. ಅಮ್ಮ, ನನಗೊತ್ತಿಗೆ ಬೇಕು, ಅರ್ಜೆಂಟ್ ಆಗಿ ಒಬ್ಬ ಸಿಸ್ಟರ್ ಇಲ್ಲ ಬೇಕು. ಅವಳು ನನ್ನ ಅಂಗಡಿಲ ಮಾರ್ತಾರೆ ತಕ್ಷಣ ತರೋಕೆ. ಅಣ್ಣ, ಅದೆಲ್ಲ ನನಗೊತ್ತಿಲ್ಲ, ನನಗತ್ತಿಗೆ ಬೇಕು. ಲೋ, ನನಗೆ ಕೆಲಸ ಇಲ್ಲ, ಲಾಟ್ರಿ ಹೊಡಿತಾ ಇದ್ದೀನಿ. ಕೇಳು ಅಮ್ಮ, ತಗೋ ಸಂಬಳ. ಅರೆ, ರಾರಿ ಕೆಲಸನೇ ಇಲ್ವಲ್ಲ, ದುಡ್ಡು ಯಾಕೆ ಬಂತು? ಟೆಂಪ್ರರಿ ಟೆಂಪ್ರರಿ ಕೆಲಸ ಸಂಬಳ. ಅಣ್ಣ ಅಣ್ಣ ಪ್ಲೀಸ್, ನನಗೋಸ್ಕರ ಮೂರ್ ತಿಂಗಳಿಗೆ ಒಂದ್ಸಲ ಟೆಂಪ್ರರಿಯಾಗಿ ಕೆಲಸ ಹುಡ್ಕೊಳ್ಳೋ ಹಾಗೆ ಟೆಂಪ್ರರಿ ಆಗಾದ್ರೂ ಒಬ್ಬ ಅತ್ತಿಗೆ ಕರ್ಕೊಂಡ್ಬರೋಣ. ಲೋ ಕೃಷ್ಣ, ನಿನಗೆ ಅತ್ತಿಗೆ ಬೇಕು ಅನ್ನೋದಾದ್ರೆ ನನಗೊಂದು ಪರ್ಮನೆಂಟ್ ಕೆಲಸ ಬೇಕು. ಆ ಕೆಲಸ ಈಸಿಯಾಗಿ ಸಿಗಬೇಕು ಅನ್ನೋದಾದ್ರೆ ನಮ್ಮಮ್ಮ ಹೂ ಅನ್ಬೇಕು. ಅಮ್ಮ 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 ಅಮ್ಮ. ಕುಮಾರ್, ನೀನು ಎಷ್ಟು ಸಾರಿ ಕೇಳಿದ್ರು ನನ್ನಿಂದ ಸಿಗೋ ಉತ್ತರ ಒಂದೇ, ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋಕೆ ನನ್ನ ಒಪ್ಪಿಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ. ಕೃಷ್ಣ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಬೇಕು ಅನ್ನೋದು ನನ್ನ ಒಂದೇ ಗುರಿ, ಅದಕ್ಕೆ ಅಮ್ಮ ಒಪ್ಪಿಗೆ ಕೊಡಲ್ಲ, ನನ್ನ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಪದ್ಮಿನಿ, ಈ ಜನ್ಮದಲ್ಲಿ ನನಗೆ ಲೈನ್ ಕ್ಲಿಯರ್ ಸಿಕ್ಕಲ್ಲ, ನೀನು ಈ ಮನೆ ಬರೋಕ್ಕಾಗಲ್ಲ. ತುಂಬಿ ಮರಗಳಲ್ಲಿ ಜೀವ ತುಂಬಿ
ಹಸಿರು ತುಂಬಿದೆ, ಹಾಡುತ್ತಿರೆ ದುಂಬಿಗಳೆಲ್ಲ, ಹಾರುತ್ತಿರೆ ಹಕ್ಕಿಗಳೆಲ್ಲ, ತೋಳಿದ ನನ್ನನ್ನು ಬಳಸಿ ನೀ ಸನಿಹ ನಿಲ್ತಿರೆ, ನಿನ್ನಾದ ಕಂಡು ಸಂತೋಷಗೊಂಡು ಹೊಸ ಭಾವ ಮೂಡಲು ಈ ಭಾವಗೀತೆ ನಿನಗಾಗಿ ಹಾಡಿದೆ. ಈ ಬ್ಯಾಂಗಲ್ಸ್ನ ಸ್ವಲ್ಪ ತೋರಿಸಿ. ಅದು ಚೆನ್ನಾಗಿದೆ, ಅದು ತೋರಿಸಿ. ಇದ್ರ ಬೆಲೆ ಎಷ್ಟು? ಒಂದು ನಿಮಿಷ ನೋಡಿ ಹೇಳ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್. 346-76 ಇದಕ್ಕ ಬೆಳ್ಳಿ ಬೆಲೆ ಹಾಗಿದೆ ಸ್ವಾಮಿ. ಸರಿ, ಇದನ್ನ ಪ್ಯಾಕ್ ಮಾಡ್ಕೊಡಿ. ಇವನೇ ಆಕಂಡ. ಇವರಾ? ಹೌದು, ಇವನ್ನೇ ನಾನು ಪೊಲೀಸ್ ಹಿಡ್ಕೊಟ್ಟಿದ್ದು. ಆಗ್ಲೇ ತಪ್ಪಿಸ್ಕೊಂಡು ಬಂದಿದ್ದ ಸರ್. ನಾನು ನೀನ್ ಯಾರು ಅಂತ ನನಗೆ ಗೊತ್ತು, ಆದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಅಂತ ನಿನಗೆ ಗೊತ್ತಾ? ಅವನಿಗೆ ಕದೆಲ್ಲ ಹೇಳ್ತಿದ್ದೀರಾ? ಹೇಳ್ಕೊಂಡು ಹೋಗಿ. ನಡಿ. ಏನ್ರಿ ಯಜಮಾನ್ರೆ, ನೀವಾರು ಹೇಳ್ಬಾರ್ದೇನ್ರಿ ನಾನು ಕಳ್ಳ ಅಲ್ಲ ಅಂತ? ನಾನೇ ಹೇಳ್ಬೇಕಾ? ಹೇಳಿ ಪ್ಲೀಸ್. ಹೇಳ್ತೀನಿ. ಅರೆ ಇನ್ಸ್ಪೆಕ್ಟರ್, ಇವನು ಬಡಾ ಚೋರ್, ಬಿಡ್ಬೇಡಿ, ಹೇಳ್ಕೊಂಡು ಹೋಗಿ. ತುಂಬಾ ಉಪಕಾರ ಆಯ್ತು ನೀನ್ ಹೇಳ. ಒಂದ್ ನಿಮಿಷ. ಏನ್ರಿ, ನಿಮಗ್ ಮಾಡೋದಕ್ ಬೇರೆ ಕೆಲ್ಸ ಇಲ್ವಾ? ನಿಮ್ಗೆ ಯಾರು ಸಿಕ್ಕೋದಿಲ್ವಾ? ಅಯ್ಯೋ, ಒಳ್ಳೆ ಏಳಾಟ ಶನಿ ಆಯ್ತಲ್ಲಪ್ಪ. ಅದಕ್ಕೆ 7 ವರ್ಷ ಕಂಬಿ ಎಣ್ಸ ಕಳಿಸ್ತಾ ಇದ್ದೀನಿ. ಏನು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ರು ಅವನ್ನ ಹೊರಗಡೆ ಬಿಟ್ಬಿಟ್ರ? ನಾನು ನಮ್ಮವರು ಕಾನೂನು ವಿರುದ್ಧವಾಗಿ ಕೇರ್ಲೆಸ್ ಆಗಿ ನಡ್ಕೊಳಲ್ಲ. ಹಾಗಾದ್ರೆ ಕಷ್ಟಪಟ್ಟು 2 ಸಲ ಹಿಡ್ಕೊಟ್ನಲ್ಲ, ಯಾಕೆ ಬಿಟ್ಬಿಟ್ರು? ವೆಯ್ಟ್. ಡಿ ಐ ಜಿ ಸೋಮಶೇಖರ್ ಹಿಯ, ನನ್ನ ಮಗಳು ಒಬ್ಬನ ಹಿಡ್ಕೊಟ್ಲಂತಲ್ಲ, ಅವನ ಬಗ್ಗೆ ಏನಾದ್ರು ವಿಚಾರಿಸಿದ್ರ? ಓಕೆ ರೋಹಿಣಿ, ಅವನ್ ಯಾರು ಬೇರೆ ಅಂತೆ, ಅರಾಬರಿಗೂ ಅವನಿಗೂ ಏನು ಸಂಬಂಧ ಇಲ್ವಂತೆ. ಸಾಕು ಸುಮ್ನೆ ರೀ ಡ್ಯಾಡಿ, ಯಾವ ಕಳ್ಳ ತಾನೆ ಕದ್ದೆ ಅಂತ ಒಪ್ಕೋತಾನೆ? ಅವತ್ ಬಸ್ ಲೂಟಿ ಮಾಡ್ದಾಗ ನಾನೇ ನೋಡಿದೀನಿ ಅವನ್ ಮೋಟರ್ ಬೈಕ್ ನಂಬರ್ನ. ಹಾ
ಛಲವೇತಕ ಈ ಸ್ನೇಹ ನಮಗೇತಕೆ ಈ ಬೇಸರ ಸರಿಯಲ್ಲ ಈ ಪಾಪವು ನಿನಗಲ್ಲ ಈ ಬೇಸರ ಸರಿಯಲ್ಲ ಈ ಪಾಪವು ನಿನಗಲ್ಲ ನಿನ್ನ ತನ್ನ ಬಲ್ಲೆ ಕಳ್ಳ ಏ ಮಿಸ್ಟರ್ ಐ ನೋ ಯುವರ್ ಹಿಸ್ಟ್ರಿ ಮನೆ ನಂಬರ್ 120 ಬೈಕ್ ನಂಬರ್ 220 ಯು ಆರ್ 420 ನನ್ನನೆಗು ನಾನಿನ್ನನು ಇಂದೆಂದಿಗೂ ಬಿಡಲಾರೆನು ನೀನೆಲ್ಲು ನಾನಲ್ಲಿ ಇರುವೆ ಆ ನೆರಳಂತೆ ನಿನ್ನ ಹಿಂದೆ ಬರುವೆ ತರಪ್ಪ ಓ ದೇವರೇ ಈ ಹೆಣ್ಣಿನ ತಲೆಯೊಳಗೆ ಹೀಗೆ ತಕೆ ಬರಿ ಮಣ್ಣನ್ನೇ ತುಂಬಿದೆ ನೋಡಿರುವೆ ಇನ್ಯಾರನು ಕಾಡಿರುವೆ ನೀ ಯಾರನೋ ನೋಡಿರುವೆ ಇನ್ಯಾರನು ಕಾಡಿರುವೆ ನೀ ನಾಳೆ ಕಣ್ಣೀರು ಬಿಡುವೆ ಮಿಸ್ ನಿನ್ ಚರಿತ್ರೆ ನನ್ ಗೊತ್ತು ವಯಸ್ಸು 20 ಕಾರ್ ನಂಬರ್ 70 ನಿನ್ನ ನಂಬಿದರೆ ಆಪತ್ತು ನಡುಗುತ್ತಿದೆ ಮೈಯಕ್ಕೆ ನನ್ನನಿಗೂ ನಾನಿನ್ನನು ಇನ್ನಿಂದಿಗೂ ಬಿಡಲಾರೆನು ನೀನೆಲ್ಲ ಹಿಂದೆ ಎಕ್ಸ್ಕ್ಯೂಸ್ ಮೀ ಸರ್ ಮಿಸ್ ನೀವ್ ಯಾರು ನನ್ಗೂ ನಿಮ್ಗೂ ಏನ್ ಸಂಬಂಧ ನೀವ್ ಯಾಕೆ ನನ್ ಫಾಲೋ ಮಾಡ್ತಿದ್ದೀರಾ ಅದೇನೋ ಗೊತ್ತಿಲ್ಲ ಆದ್ರೆ ನಿಮ್ಮನ್ ನೋಡಿದ್ರೆ ಏನೋ ಒಂಥರ ಒಂಥರ ಅಂದ್ರೆ ರಾಧೆ ಶ್ಯಾಮನ್ ನೋಡಿದಾಗ ಅನಾರ್ಕಲಿ ಸಲೀಮನ್ ನೋಡಿದಾಗ ಜೂಲಿಯಟ್ಟಿಗ್ ರೋಮಿಯೋ ನೋಡಿದಾಗ ಯಾಕೊಂಥರ ಆಗ್ತಿತ್ತು ನನಗೂ ಹಾಗೆ ನೋಡಿ ನಿಮ್ ಹಾಗೆ ಅವ್ರು ಯಾರು ಅವ್ರಿಗೆ ಬೇಕಾದವ್ರನ್ನ ಲಾಕಪ್ಪಕ್ಕೆ ತಳ್ಳಿಲ್ಲ ಐಮ್ ವೆರಿ ಸಾರಿ ನಿಮ್ಮನ್ನ ಯಾರೋ ಅಂತ ಮಿಸ್ಟೇಕ್ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ಟೆ ಈಗ ನಿಜ ಗೊತ್ತಾಯ್ತು ಯಾರು ಹೇಳಿದ್ರು ಇಲ್ಲಿ ಬೇಡ ಬನ್ನಿ ನನ್ನ ಕಾರ್ನಲ್ಲಿ ಕೂತ್ಕೊಂಡು ಮಾತಾಡೋಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ರ ನನ್ನ ಖಂಡಿತ ಪೊಲೀಸ್ ಸ್ಟೇಷನ್ಗಲ್ಲ ಮತ್ತಿನ್ನೆಲ್ಲಿಗೆ ನಮ್ಮನೆಗೆ ನಿಮ್ಮನೆಗ ಯಾಕೆ ನಿಮ್ಮೇಲ ಆಸೆ ಕಾಪಾಡಬೇಕು ಡ್ಯಾಡಿ ಲುಕ್ ಈ ಸಲ ಇವನ್ನ ನೇರ ಮನೆಗೆ ಹಿಡ್ಕೊಂಡು ಬಂದಿದ್ದೀನಿ ಯಾರಮ್ಮ ಇವನು ಇವನೇ ಡ್ಯಾಡಿ ನಾನು ಹೇಳಲಿಲ್ವಾ ರೋಡ್ ರಾಬರ್ಸ್ ಗುಂಪ್ನವನು ಅಂತ ಇವನ್ನೇನ ನೀನು ಹಿಡಿದು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದು
ಯಾಕ್ ಡ್ಯಾಡಿ? ಏನ್ ಹೇಳಮ್ಮ ನಿನ್ ಹುಚ್ಚಿಗೆ, ಇವನು ನಮ್ಮ ಸಿಐಡಿ ಆಫೀಸರ್ ಮಿಸ್ಟರ್ ಕುಮಾರ್. ಡ್ಯಾಡಿ ಮೋಟರ್ ಬೇಕ್ ನಮ್. ನೀವ್ ಬರೀ ನಂಬರ್ ನೋಡಿದೀರ ಅಷ್ಟೇ, ಆದ್ರೆ ಯಾವೂರಿನ ರಿಜಿಸ್ಟ್ರೇಷನ್ ಅಂತ ಗಮನಿಸಿಲ್ಲ. ಅದು ಅಲ್ದೆ ಅವ್ರ ನಂಬರ್ ಪ್ಲೇಟ್ ನ ಬದಲಾಯಿಸೋ ಜನ. ನಾಳೆ ನಿಮ್ ಕಾರ್ ನಂಬರ್ನ ಅವ್ರ ಕಾರ್ ಬದಲಾಯಿಸಿದ್ರು ಆಶ್ಚರ್ಯ ಏನಿಲ್ಲ. ಅದ್ ಸರಿ ಕುಮಾರ್, ಅವಳಗಂತೂ ಗೊತ್ತಾಗ್ಲಿಲ್ಲ, ನೀನಾದ್ರೂ ಹೇಳ್ಬಾರ್ದಾಗಿತ್ತ ನಿಜನ? ಹೇಗ್ ಹೇಳಿ ಸರ್, ಅವ್ರು ನನಗೆ ಮಾತಾಡೋಕೆ ಅವಕಾಶ ಕೊಟ್ರೆ ತಾನೆ. ಇವತ್ತಂತೂ ತಪ್ಪಿಸ್ಕೊಳಕ್ ಬಹಳ ಪ್ರಯತ್ನ ಪಟ್ಟೆ, ಸಾಧ್ಯ ಆಗ್ಲೇ ಇಲ್ಲ. ರೋಮಿಯೋ ಜೂಲಿಯಟ್ ಅನಾರ್ಕಲಿ ಸಲೀಮ್ ಅಂತ ಏನೇನೋ ಕತೆ ಹೇಳಿ ಕರ್ಕೊಂಬಂದ್ಬಿಟ್ರು. ಸಾರಿ, ನನ್ನ ಮಗಳಿಗೋಸ್ಕರ ನಾನು ಬರ್ತೀನಿ ಸರ್. ಬರ್ಲ ಏನಮ್ಮ ಆಗ ನೋಡ್ತಿದ್ಯಾ? ಡಾರ್ಲಿಂಗ್, ಇವರೆಲ್ಲ ಯಾಕ ಪ್ರಾಣಿಗಳ ತರಹ ಕೂಗ್ತಾ ಇದ್ದಾರೆ? ಹಿಂದೆ ಪ್ರಾಣಿಗಳಿಂದ ಕ್ರಮೇಣ ಮನುಷ್ಯನಾದ, ಈಗ ಮನುಷ್ಯ ಮತ್ತೆ ಪ್ರಾಣಿ ಆಗ್ತಿದ್ದಾನ ಅಷ್ಟೇ. ನಿನ್ ಹೆಸರೇನು? ಡಾರ್ಲಿಂಗ್, ಇವ್ರು ನನ್ನ ಹೆಸರು ಕೇಳ್ತಿದ್ದಾರೆ, ಹೇಳ? ಹೇಳ್ಬಿಡು. ರತ್ನಮಾಲಾ. ರತ್ನಮಾಲಾ? ನೀನು ನಿನ್ ಗಂಡ ಜೀವ ಸಹಿತ ಉಳಿಬೇಕು ತಾನೆ? ಹಾಕೊಂಡ್ರೆ ಒಡವೆಗಳನ್ನೆಲ್ಲ ತೆಗಿ. ತೆಗಿಯಲ್ಲ. ತೆಗಿಯಲ್ವಾ? ರತ್ನ ಕೊಟ್ಬಿಡೆ, ಕೊಟ್ಬಿಡೆ. ಅಯ್ಯೋ, ನಿನ್ ಮುಖಕ್ ಬೆಂಕಿ ಹಾಕ, ಇವನ್ ಹೆದ್ರಕೊಂಡು ನನ್ನ ಒಡವೆನೆಲ್ಲ ಕೊಟ್ಬಿಡು ಅಂತ್ಯಾ? ನಿನ್ ಮುಖಕ್ ಮೀಸೆ ಬೇರೆ ಕೇಳು. ನಿನಗಿಂತ ಈ ದಾಂಡ್ಗನೇ ಎಷ್ಟೋ ವಾಸಿ ನೋಡು, ಹೇಗಿದ್ದಾನೆ, ಒಳ್ಳೆ ಫುಟ್ಬಾಲ್ ತರ ಇದ್ದಾನೆ. ಲೇ ದಡಿಯ, ಒಂದ್ ಕೆಲ್ಸ ಮಾಡು, ಇವನ್ ಕಟ್ಟಿರೋ ತಾಳಿನ್ ಕಿತ್ತು ನೀನೇ ಹೊಸ್ತಾಗ್ ತಾಳಿ ಕಟ್ಟಿರು, ನಿನ್ ಹಿಂದೇನೆ ಬಂದ್ಬಿಡ್ತೀನಿ. ನೀನೇನ್ ಬರೋದ್ ಬೇಡ, ಒಡವೆಗಳನ್ನೆಲ್ಲ ಮೊದಲು ತೆಗೆ. ನಿಮ್ಗೆಲ್ಲ ಸಾಕಾಗೋಷ್ಟು ಕೊಟ್ಟು ಹೋಗೋದಕ್ಕೋಸ್ಕರನೇ ನಾವ್ ಇಲ್ಲಿ ತನಕ ನಿಮ್ಮನ್ನ ನೋಡಿಕೊಂಡು ಬಂದಿರೋದು. ಬಸ್ ನ ಲೂಟಿ ಮಾಡೋರು ಸುಲಭವಾಗಿ ನಮ್ಮನ್ನ ಲೂಟಿ ಮಾಡಬಹುದು ಅನ್ಕೊಂಡ್ರ? You gotta scream, but you're not Krishna, Sami, for you make it out of the house.
ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ವಿಚಾರಿಸಿ ಉಳಿದವ್ರು ಯಾರು ಎಲ್ಲಿದ್ದಾರೆ ಅಂತ ಬಾಯ್ ಬಿಡೋ ತನಕ ಬಿಡಬೇಡಿ. ಮಿಕ್ಕವರೆಲ್ಲ ಎಲ್ಲಿದ್ದಾರೆ? ಇನ್ಸ್ಪೆಕ್ಟರ್, ಲಾಕ್ ದಿ ಸೆಲ್. ಯಾಕ್ರಿ ಹಾಗ್ ನೋಡ್ತಾ ಇದ್ದೀರಾ? ನನ್ಗೆ ದೃಷ್ಟಿ ಆಗುತ್ತೆ. ನೀನೇ ದೃಷ್ಟಿಗೊಂಬೆ ಇದ್ದಾಗಿದ್ದೀಯ, ನಿನಗೆ ಯಾವ ಸೀಮೆ ದೃಷ್ಟಿನೇ? ಸಾಕು ಸುಮ್ಮನಿರಿ, ಪಾರ್ಕ್ ನಲ್ಲಿ ನನ್ ತಕ್ಕೊಂಡು ಊರ್ವಶಿ ಮೇನ್ಕೆ ಅಂತೆಲ್ಲ ಹೋಗ್ಲಿ. ಅದು ಆ ಕಾಲ ಕಣೆ, ನನಗ್ ಬುದ್ಧಿ ಇಲ್ದಿರೋ ಕಾಲದಲ್ಲಿ ಹಾಗೆ ಹೇಳ್ಬಿಟ್ಟೆ. ಅದಕ್ಕೆ ಆ ಹೆಸರನ್ನೆಲ್ಲ ಪೆದ್ ಪೆದ್ದಾಗಿ ಹೇಳಬಾರದು ಅಂತಾನೆ ಥಿಯೇಟರ್ಸ್ ಗಿಟ್ಟಿರೋದು. ಅಲ್ವೇ ವರ, ಇಷ್ಟೊಂದು ಒಡವೆಗಳನ್ನ ಮೈ ಮೇಲೆ ಹೇರ್ಕೊಂಡೋದ್ರೆ ಚಿನ್ನದ ಆಸೆಗೆ ನಿನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿಬಿಟ್ರೆ ನನ್ ಗತಿ ಏನೇ? ನನ್ನ ಹುಚ್ಚಿ ಅನ್ಕೊಂಡ್ರೇನ್ರಿ? ಬರ್ಲಿ, ಯಾರಾದ್ರೂ ಏನ್ ಮಾಡ್ತೀಯ? ಅವ್ರು ಹೇಳ್ತೀನಿ, ನಾನು ಸಿಐಡಿ ಇನ್ಸ್ಪೆಕ್ಟರ್ ಗಣೇಶ್ ಹೆಂಡತಿ, ಹುಷಾರ್ ಅಂತ. ಅಯ್ಯೋ ಮಂಕೆ, ನನ್ನಂತ ಇನ್ಸ್ಪೆಕ್ಟರ್ ಸಾವಿರಾರು ಜನ ಕಣೆ. ಇನ್ಸ್ಪೆಕ್ಟರ್ ಸಾವಿರಾರು ಜನ ಇರ್ಬೋದು ರೀ, ಈ ಆಕಾರ ಈ ಲಕ್ಷಣ ಎಲ್ಲರಿಗೂ ಇದೆಯಾ? ಸರ್, ರೋಡ್ ರಾಬರಿ ಮಾಡೋ ಗ್ಯಾಂಗಿನ ಲೀಡರ್ ಸರ್ ಇವನು. ನನ್ನ ತಮ್ಮನ್ನ ಕೊಂದ್ಬಿಟ್ಟ ಇವನು. ನನ್ನ ತಂಗಿ ಬಾಳ್ನ ಹಾಳ್ ಮಾಡ್ಬಿಟ್ಟ ಸರ್. ಕಷ್ಟಪಟ್ಟು ಹೇಳ್ಕೊ ಬಂದಿದ್ದೀವಿ, ಬಿಡ್ಬೇಡಿ ಸರ್ ಇವನ್ನ. ವೆರಿ ಗುಡ್, ನಂಬರ್ ಸಿಕ್ಸ್ ಹೇಳ್ಕೊಂಡು ಒಳಗಾಕು. ಸರ್ ಡ್ಯಾಮಿಟ್, ಲೈಫ್ನ ರಿಸ್ಕ್ ಮಾಡಿ ಹಿಡಿದಿದ್ದ ದರೋಡೆಕೋರ್ನ ರೆಕ್ಲೆಕ್ಸ್ ಆಗ್ಬಿಟ್ಟಿದ್ದೀರ. ಶೇಮಾನಿ ಅವ್ರ ಪಾರ್ಟ್, ಡ್ಯೂಟಿ ಮೇಲಿದ್ದು ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ದೀನಿ. ಹಲೋ. ಹಲೋ, ಸಾರಿ, ರಾಂಗ್ ನಂಬರ್. ಗುಡ್ ಈವ್ನಿಂಗ್. ಹಲೋ. ಹಲೋ, ಯಾರ್ರಿ ಅದು? ಯಾರ್ಗಮ್ಮ? ಸಾರಿ, ರಾಂಗ್ ನಂಬರ್. ನನ್ ಫ್ರೆಂಡ್ ಪಂಕಜಂಗೆ ಬರೀ ರಾಂಗ್ ನಂಬರ್ ಹೋಗ್ತಾ ಇದೆ. ನಂಬರ್ ಕೊಡು, ನಾನು ಟ್ರೈ ಮಾಡ್ತೀನಿ. ಬಿಡಿ ಬಿಡಿ, ನಾಳೆ ಹೇಗೂ ಕಾಲೇಜಲ್ಲಿ ಸಿಗ್ತಾಳೆ. ಹಲೋ, ಹಲೋ, ಯಾರು? ರೀ, ಹುಡುಗಾಟ ಆಡ್ತಿದ್ದೀರಾ? ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ತಮಾಷೆ ಮಾಡ್ತಿದ್ದೀರಾ? ಯಾರಣ್ಣ ಅವರು? ಯಾರೋ ತಲೆ ಕೆಟ್ಟವರು, ಸುಮ್ಮನೆ ಫೋನ್ ಮಾಡ್ತಾರೆ, ರಿಸೀವರ್ ತಗೊಂಡ್ರೆ ಮಾತೇ ಆಡಲ್ಲ. ಕೊಡು, ಕೊಡು ಇಲ್ಲಿ. ಯು ಡರ್ಟಿ ಆಸ್, ಡರ್ಟಿ ಪಿಗ್, ಬುದ್ಧಿ ಇದೆಯೇನ್ರಿ ನಿಮಗೆ? ಅಣ್ಣ, ಯಾವುದೋ ಹುಡುಗಿ ಹುಡುಗಿ ಯಾರಾದ್ರೂ ನನಗೇನೋ? ಓ, ನಿನಗೆ ಸ್ವಲ್ಪ ಕೂಡ ರಸಿಕತೆನೇ ಇಲ್ಲ. ಹಲೋ, ಯಾರು ತಾವು? ಅಯ್ಯೋ ಅಯ್ಯೋ, ನೀವು ನಕ್ರೆ ಒಳ್ಳೆ ಲತಾ ಮಂಗೇಶ್ಕರ್ ವಾಯ್ಸ್ ಥರ ಇದೆಯಲ್ಲ, ಇನ್ನು ನೀವು ಹಾಡಿದ್ರೆ ಹಾಯ್ ಹಾಯ್. ನಿಮ್ಮ ನಗುನಲ್ಲೇ ನಾನು ಕೊಲ್ಬೇಡಿ, ದಯವಿಟ್ಟು ನೀವು ಯಾರು ಅಂತ ಹೇಳ್ತೀರಾ ಪ್ಲೀಸ್? ನೀವೇ ಹೇಳಿದ್ರಲ್ಲ ಡರ್ಟಿ ಆಸ್, ಡರ್ಟಿ ಪಿಗ್ ಅಂತ. ಸಾರಿ, ವೆರಿ ವೆರಿ ಸಾರಿ, ನಾನೇ ಆಸು, ನಾನೇ ಪಿಗ್ಗು. ತಪ್ಪಾಯ್ತ್ರಿ, ನೀವು ಯಾರು ಅಂತ ಹೇಳ್ತೀರಾ? ನೀವು ಯಾರು? ನನ್ನಿಂದ ಏನ್ ಸೇವೆ ಆಗ್ಬೇಕು ಹೇಳಿ. ಕುಮಾರ್, ನಾನು ಕೃಷ್ಣ, ಕುಮಾರ್ ಬ್ರದರು. ಕುಮಾರ್ಗ್ ಸ್ವಲ್ಪ ಫೋನ್ ಕೊಡ್ತೀರಾ? ಮಿಸ್, ನಮ್ಮ ಅಣ್ಣ ಇದ್ದಾನಲ್ಲ ಶುದ್ಧ ವಡ್ಡ, ಅವನಿಗೆ ಹುಡುಗಿಯರು ಅಂದ್ರೆ ಆಗೋದೇ ಇಲ್ಲ. ನಾನಿದ್ದೀನಲ್ಲ, ನಾನು ಸ್ವೀಟ್,
Very sweet young chap. Yel Sigli? Will you please give the phone to Mr. Kumar? Nim karma. Anna, nene maatadbekante. Maatadu. Ree, yaar idu? Maat maatku kilikila anta nagtira. Modalu mesra heli. Neevu nannanna bekaadashtu sala nodidira. Neeve heli nodana? Ree, phone nan mukha kaanisutene ree. Alla. Neevu oppa kallan hiddidralla. ಹಿಡ್ಕೊಂಡಿದ್ದು ಆಯ್ತು, ಅವ್ನು ತಪ್ಪಿಸ್ಕೊಂಡಿದ್ದು ಆಯ್ತಲ್ಲ. ವಾಟ್? ನಾನು ಎರಡ್ ಸಾರಿ ಹಿಡ್ಕೊಟ್ ಕಳ್ಳ ತಪ್ಪಿಸ್ಕೊಂಡ ಅಂದ್ರೆ ನೀವ್ ಹಿಡ್ಕೊಟ್ ಕಳ್ಳನ ತಪ್ಪಿಸ್ಕೊಂಡ? ನೀವ್ ಹಿಡ್ಕೊಟ್ ಕಳ್ಳ ಅಂದ್ರೆ ನಾನು? ಹಾಗಾದ್ರೆ ನೀವು? ನಾನು ಅಣ್ಣ ಅಣ್ಣ ಯಾರಣ್ಣ ಅವರು? ಯಾರೋ ಅತ್ಗೇನ ನಿನ್ ತಲೆ ಅಣ್ಣ ಅಣ್ಣ. ಇಷ್ಟು ದಿನ ಇಲ್ದೆ ಇವತ್ತೇ ಒಂದು ಹುಡುಗಿ ಫೋನ್ ಮಾಡಿರ್ಬೇಕು ಅಂದ್ರೆ ಅದು ನನ್ನ ಗುಡ್ಬಿ ಅತ್ತಿಗೆನೆ. ಹ್ಮ್, ಲೋ ಫೂಲ್. ಅದು ಅದು ನನ್ನ ಫ್ರೆಂಡ್ ಗಣೇಶನ್ ಮಗಳು. ಹಾ, ಪದ್ಮಿನಿ. ನಾನು ಯಾವಾಗ್ರಿ ಫೋನ್ ಮಾಡಿದ್ದೆ? ನಿನ್ನೆ ರಾತ್ರಿ. ನಿನ್ನೆ ರಾತ್ರಿ? ಹಾ, ನಿನ್ನೆ ರಾತ್ರಿ ನಮ್ಮಣ್ಣಗ್ ಒಂದು ಹುಡುಗಿ ಫೋನ್ ಮಾಡಿದ್ದು. ಯಾರ್ದು ಅಂತ ಕೇಳಿದ್ದಕ್ಕೆ ಏಯ್, ಅವಳು ನನ್ನ ಫ್ರೆಂಡ್ ಗಣೇಶನ್ ಮಗಳು ಪದ್ಮಿನಿ ಅಂತ. ಬುರುಡೆ ಬಿಟ್ಟಿದ್ದಾರೆ ಅಲ್ಲೋ. ನನಗನ್ಸುತ್ತೆ ಅವಳವ್ರ ಲವ್ವರು ಅಂತ. ಲವರ್? ನಮ್ಮಣ್ಣ ಲವರ್? ಆ ಸನ್ಯಾಸಿಗ್ ಲವರಾ? ಪದ್ಮಿನಿ, ಅವಳು ಯಾರು ಅಂತ ಪತ್ತೆ ಹಚ್ಚಿಬಿಟ್ರೆ ತಕ್ಷಣ ತಾಳಿ ಕಟ್ಟಿ ಅದಕ್ಕೆ ನಮ್ಮ ಮನೆ ಕರ್ಕೊಂಡ್ ಬಂದ್ಬಿಡ್ಬೋದು. ಆಮೇಲೆ ನಮ್ ಲೈನ್ ಕ್ಲಿಯರ್. ಎಸ್, ಹಾಯ್. ಹೌದೌದು, ನಾನೇ ಅದ್ಗೆ, ನಾನೇ. ಇವತ್ತು ನಿಮ್ ಟೆಲಿಫೋನ್ ನಂಬರು ಅಡ್ರೆಸ್ಸು ಎಲ್ಲ ಕೊಡೋವರಿಗೂ ನಾನು ನಿಮ್ಮನ್ ಬಿಡೋದೇ ಇಲ್ಲ. ನಾನೇ ಅದ್ಗೆ. ನೀವ್ ಯಾಕೆ ಹೀಗೆ ಆಕಾಶ ಓದ್ತಾ ಇದ್ರ ಅದ್ಗೆ? ರೀ, ನಾನ್ ರೀ ಪದ್ಮಿನಿ. ಅದೇ ಅದೇನು ಪತ್ತೆ ಹಚ್ಚಕ್ ಆಗ್ಲೇ ಇಲ್ಲ. ಯಾರೋ ಅದು ನನ್ ಫ್ರೆಂಡು ಪದ್ಮನಾಭ ಅಂತ. ನಾಳೆ ಸಿಗ್ತೀನಲ್ಲ, ಮಾತಾಡ್ತೀನಿ. ಮತ್ತೇನೋ ಅತ್ಕೆ ಅಂತ ಹೇಳ್ತಾ ಇದ್ದೆ. ಸುಮ್ನೆ ನೀನ್ ಚುಡಾಯ್ಸಕಂದೆ ಅಷ್ಟೇ. ಹುಡುಗಿ ವಾಯ್ಸ್ ಇದ್ದಂಗಿತ್ತಲ್ಲ. ಇರುತ್ತೆ ಇರುತ್ತೆ, ಸದಾಶಿವಂಗೆ ಅದೇ ಧ್ಯಾನ ಅಂತ. ಅಣ್ಣ, ಯಾರಂಟಿ ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ಯಾ ನೀನು? ಯಾರಣ್ಣ ಅವರು? ನಮಸ್ಕಾರ ಪದ್ಮಿನಿ, ನಿನ್ ಫ್ರೆಂಡ್ ಯಾರೋ ಬಂದಿದ್ದಾರೆ. ಬಾಮ್ಮ, ಕೂತ್ಕೋ. ಪರವಾಗಿಲ್ಲ, ಕೂತ್ಕೊಮ್ಮ. ಈ ಮನೇಲಿ ಗಂಡಸ್ ಯಾರು ಇಲ್ವಾ? ಯಾಕೆ ನಾನಿಲ್ವೆ? ಓ ರೋಹಿಣಿ, ಕೂತ್ಕೊಮ್ಮ. ಅಂಕಲ್, ಇದು ನಿಮ್ಮನೇನಾ? ಹೌದಮ್ಮ, ಇದು ನಮ್ಮನೇನೆ. ಇವಳು ನನ್ನ ಅರ್ಧಾಂಗಿ ವರಮಹಾಲಕ್ಷ್ಮಿ ಅಂತ. ಇವಳು ನನ್ನ ಮಗಳು ಪದ್ಮಿನಿ. ಫೈನಲ್ ಇಯರ್ MBBS ನಲ್ಲಿ ಓದ್ತಿದ್ದಾಳೆ. ನೋಡೆ, ಇವರು ನಮ್ಮ DIG ಸಾಹೇಬರ ಮಗಳು ರೋಹಿಣಿ ಅಂತ. ಕಾಫಿ ತರ್ತೀನಿ. ಹೌದಮ್ಮ, ಏನ್ ವಿಷಯ? ಏನಿಲ್ಲ ಅಂಕಲ್, ಸುಮ್ನೆ ಹಾಗೆ ಹೋಗ್ತಿದ್ದೆ, ಸುಮ್ನೆ ಹೀಗೆ ಬಂದೆ. ನಾನ್ ನಂಬೋದಿಲ್ಲ, ಕಾರಣ ಇಲ್ದೆ ನೀನ್ ಇಲ್ಲಿ ತನಕ ಬರೋದಿಲ್ಲ. ನಿಜವಾಗ್ಲೂ ಏನಿಲ್ಲ ಅಂಕಲ್. ರೋಹಿಣಿ, ನಾನು CAD ಡಿಪಾರ್ಟ್ಮೆಂಟ್ ನಲ್ಲಿರೋನು. ನೀನ್ ನಾಚ್ಕೋತಾ ಇರೋದು, ನಾನ್ ಕಾರಣ ಕೇಳಿದಾಗ ನಿನ್ ಕೆನ್ನೆ ಗುಲಾಬಿ ಬಣ್ಣಕ್ಕೆ ತಿರುಗ್ತಾ ಇರೋದು ನಾನ್ ನೋಡಿದ್ರೆ. ಏನಿಲ್ಲ ಅಂಕಲ್, ಬರ್ತೀನಿ. ರೋಹಿಣಿ, ನನಗೆ ನಮ್ಮ ಪದ್ಮಿನಿ ಹೇಗೋ ನೀನು ಹಾಗೆ. ಏನ್ ಸಮಾಚಾರ ಹೇಳಮ್ಮ? ಅಂಕಲ್, ಅದು ಹೇಳಮ್ಮ. ನಾನು ಬರ್ತಿದ್ದಾಗ
ಬರ್ತಿದ್ದಾಗ ಈ ಮೋಟರ್ ಸೈಕಲ್ ನೋಡಿದೆ. ಓ, ಕುಮಾರ್ ಇಲ್ಲಿದ್ದಾನೆ ಅಂತ ತಿಳ್ಕೊಂಡು ಬಂದಿಯಾ? ಏನಮ್ಮ, ಅವನ್ನ ಎರಡ್ ಸಲ ಪೊಲೀಸ್ ಗಿಡ ಕೊಟ್ಟಿದ್ ಸಾಲದು ಅಂತ ಮತ್ತೆ ಈಗ ಹೋಗಿ ಅಂಕ. ಬನ್ನಿ ಅಣ್ಣ. ಮನೇಲಿ ಇಲ್ಲ. ಅದು ಗೊತ್ತು. ಅಮ್ಮ ಇದ್ದಾರ? ಇದ್ದಾರೆ ಅಮ್ಮ. ಓಹ್, ಚೆನ್ನಾಗಿದ್ದೀರಪ್ಪ. ನಿಮ್ಮ ಆಶೀರ್ವಾದದಿಂದ. ಏನಮ್ಮ ನೀವು ಈ ವಯಸ್ಸಿನಲ್ಲೂ ಅಡಿಗೆ ಮನೆಯಲ್ಲಿ ದುಡಿಯೋದೆ? ನಾನ್ ದುಡಿಯಲಿಲ್ಲ ಅಂದ್ರೆ ಬೇರೆ ಇನ್ಯಾರಿದ್ದಾರೆ? ಯಾಕಿಲ್ಲ, ನೀವು ಹೂವನ್ನಿ ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ ನೋಡಿ. ಯಾರಿದು? ನಮ್ ಡಿಐಜಿ ಆಫೀಸರ್ ಮಗಳು, ರೋಹಿಣಿ ಅಂತ. ವಾ ವಾ ವಾ, ಬ್ಯೂಟಿಫುಲ್. ಅತ್ತಿಗೆ ಅಂದ್ರೆ ಹೀಗಿರ್ಬೇಕಮ್ಮ. ಚೆನ್ನ ಮುಖ್ಯ ಅಲ್ವೋ ಕೃಷ್ಣ? ಹೆಣ್ ತರುವಾಗ ಯಾವಾಗ್ಲೂ ನಮ್ಗಿಂತ ಬಡವ್ರ ಮನೆಯಿಂದಾನೆ ತರಬೇಕು. ಗಣೇಶ್, ನಿಮಗ್ ಗೊತ್ತೇ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವರ ಸಂಬಂಧ ಅಂದ್ರೆ ನನಗಾಗಲ್ಲ ಅಂತ. ಅಮ್ಮ ಅಮ್ಮ, ನನ್ ಸಂಕಟ ನಿನ್ಗೇನೋ ಗೊತ್ತು. ಅವ್ರು ಸತ್ತಿದ್ದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿ. ಬೇಡ ಬೇಡ ಅಂತ ಎಷ್ಟು ಬೇಡ್ಕೊಂಡ್ರು ಕೇಳಿದೆ. ಒಬ್ಬರೇ ದರೋಡೆಗಾರ ಗುಂಪಿಗೆ ನುಗ್ಗಿ ಪ್ರಾಣ ಬಿಟ್ರು. ತಬ್ಲಿಗಳಾದ ನಿಮ್ಮನ್ನ ದೊಡ್ಡವ್ರು ಮಾಡೋಕೆ ನಾನು ಎಷ್ಟು ಪಾಡುಪಟ್ನು ಆ ದೇವರಿಗೆ ಗೊತ್ತು. ಹುಡುಗಿ ತಂದೆ ಪೊಲೀಸೇ ಹೊರತು ಹುಡುಗಿ ಅಲ್ವಲ್ಲ? ಅದೇ ಅದ. ಆದ್ರೂ ಈ ಹುಡುಗಿ ನನಗೆ ಹಿಡಿಸ್ಲಿಲ್ಲ. ಈ ಮನೆ ಸೊಸೆಯಾಗಿ ಬರೋಳು ಲಕ್ಷಣವಾಗಿ ಸೀರೆ ಉಟ್ಕೊಂಡಿರ್ಬೇಕು, ಅಗಲವಾಗಿ ಕುಂಕುಮ ಇಟ್ಕೊಂಡಿರ್ಬೇಕು, ತಲೆ ತುಂಬಾ ಹೂ ಮುಡ್ಕೊಂಡಿರ್ಬೇಕು, ಅಡಿಗೆ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಬೇಕು. ಈ ಬಣ್ಣದ ಬೀಸಣಿಗೆ ಅಂತ ಹುಡುಗಿರು ನನಗ್ ಬೇಡಪ್ಪ ಅಂದ್ಬಿಟ್ರು. ಆಮೇಲೆ ಅಷ್ಟೇ, ಬಂದಾರಿಗೆ ಸುಂಕ ಇಲ್ಲ ಅಂತ ಬಂದ್ಬಿಟ್ಟೆ. ಹಾಗಾದ್ರೆ ಈಗೇನ್ ಮಾಡೋದು? ನೋಡಮ್ಮ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ವಿಶ್ ಯು ಬೆಸ್ಟ್ ಆಫ್ ಲಕ್. ನಾನೇನ್ ಬರ್ತೀನಿ. ಹಾಯ್ ರೋಹಿಣಿ. ಹಲೋ ಪದ್ಮಿನಿ. ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ? ಟಾಪ್ ಇಟ್. ಅದೇ ಅದೇ ಡರ್ಟಿ ಪಿ ಡರ್ಟಿ ಆಸ್. ಡರ್ಟಿ ಪಿ ಡರ್ಟಿ ಆಸ್? ಯು ಕುಮಾರ್ ಬ್ರದರ್? ಯಸ್. ಅದಕ್ಕೆ ಡೋಂಟ್ ವರಿ, ಡೋಂಟ್ ಗೆಟ್ ಅಪ್ಸೆಟ್. ಗಣೇಶ್ ಅಂಕಲ್ ನಿಮ್ಗೆ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ಅದಕ್ಕೆಲ್ಲ ನಾನು ಬೇರೆ ಐಡಿಯಾ ಇಟ್ಟಿದ್ದೀನಿ. ರಿಯಲಿ? ಧಗ ಧಗಿ ಪ ಊರಿ ಒಳಗೆ ಹೊಕ್ಕು ಮರಳಿ ಬರಬಹುದು. ಚಕ್ರದಂತೆಯ ಸುಳಿವ ಮಡುವಿನಲ್ಲಿ ಧುಮುಕಬಹುದು, ವಿಷವ ಕುಡಿಯಬಹುದು, ಘಟ ಸರ್ಪನ ಹೆಡೆಯ ಹಿಡಿದು ಎಳತರಬಹುದು, ಹುಲಿಯ ಮೀಸೆಯನ್ನು ಹಿಡಿದು ಉಯ್ಯಾಲೆಯಾಡಬಹುದು, ಖಗ್ಗದಿಂ ಕೊರಳ ಕತ್ತರಿಸಿಕೊಳ್ಳಬಹುದು, ಜೀವವಿದ್ದಂತೆ ಜೀವವಿದ್ದಂತೆ ಮಾನವನು ನಾ ಕಳೆದುಕೊಳ್ಳಲಾರೆ. ದ್ರೌಪದಿಯು ಅದೇ ರೀತಿಯಿಂದ ಆರ್ತನಾದವನ್ನು ಮಾಡುತ್ತಿದ್ದರೂ ಸಹಿತ ಅದನ್ನು ಯಾರೂ ಕೇಳಲಾಗಲಿಲ್ಲ. ಆದರೆ ದುರುಳನಾಗಿರುವಂತಹ ದುಶಾಸನನು ತನ್ನ ಬಾಹುಬಲ ಪರಾಕ್ರಮದಿಂದ ಸೀರೆಯ ಸೆರಗಿಗೆ ಕೈ ಹಾಕಿದ್ದಾನೆ. ದ್ರೌಪದಿಯು ಕೃಷ್ಣ ಮುಕುಂದ ವಾಸುದೇವ ಆದರೆ ಎಡಗೈ ಮಾತ್ರ ತನ್ನ ಸೀರೆಯ ಎರಗಿನಲ್ಲಿ ದ್ರೌಪದಿಯ ಅಂತರಾಳದಲ್ಲಿ ಅಡಕವಾಗಿರುವಂತಹ ಸೂಕ್ಷ್ಮ ಅಹಂಕಾರವನ್ನು ಅರ್ಥ ಮಾಡುವುದು ಯಾಕಮ್ಮ ಅಳ್ತಿದ್ಯಾ? ಪಾಪ ಹೆಣ್ಣಾದೊಳ್ಗೆ
ಇಂಥ ಗತಿ ಬರಬಾರ್ದು. ತುಂಬಿ ಸಭೆಯಲ್ಲಿ ದ್ರೌಪದಿ ಸ್ಥಿತಿನ ನೋಡಿದ್ರೆ ಅತ್ತೆ ಅಗಲವಾದ ಕುಂಕುಮ, ತಲೆ ತುಂಬಾ ಹೂವು, ಮೈ ತುಂಬಾ ಸೆರಗು, ಏನಮ್ಮ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹರಕತೆ ಕೇಳೋ ಆಸೆ ಹೇಗೆ ಬಂತು? ಎಲ್ಲ ನಮ್ಮ ತಂದೆ ಹೇಳ್ಕೊಟ್ಟಿದ್ದು. ನಿಮ್ಮ ತಾಯಿ? ಇಲ್ಲ. ನಿಮ್ಮ ಮನೆ ಎಲ್ಲಿದೆ? ಇಲ್ಲಿಂದ ಒಂದು ಕಿಲೋಮೀಟರ್ ಆಗುತ್ತೆ. ಬಸ್ನಲ್ಲಿ ತಾನೇ ಹೋಗ್ತೀಯಾ? ಇಲ್ಲ, ನಡ್ಕೊಂಡೇ ಹೋಗ್ತೀನಿ. ಕೃಷ್ಣನ್ ಬಾಲ್ಯಲೆ ನೆನೆಸ್ಕೋತಾ ಹೋದ್ರೆ ಹೊತ್ತೋ ಗೊತ್ತಾಗಲ್ಲ, ಆಯಾಸನೂ ಆಗಲ್ಲ. ಇದೇ ನಮ್ಮ ಮನೆ, ಬಾಮ ಒಳಗೆ. ಹೊತ್ತಾಯ್ತು, ಇನ್ನೊಂದ್ ದಿವಸ ಬರ್ತೀನಿ. ಏನಮ್ಮ ನಿಮ್ ಹೆಸರೇನು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಇದ್ದಾಗೆ ಇದೆಯಾ? ಅಮ್ಮ, ಇವತ್ತು ಹರಿಕತೆ ಹೋಗಿದ್ಯಾ? ಏನ್ ವಿಶೇಷ ಅಲ್ಲಿ? ಅಲ್ಲೇನಪ್ಪ ವಿಶೇಷ ಇರುತ್ತೆ, ದಾಸರು ದ್ರೌಪದಿ ವಸ್ತ್ರಾಪಹರಣ ಹೇಳ್ತಿದ್ರು. ಆ ಕಡೆ ವೆಂಕಮ್ಮ, ಈ ಕಡೆ ಲಕ್ಷ್ಮ ಕೂತಿದ್ರು. ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನಾಗ್ಬೇಕು, ಊಟ ಮಾಡ. ನೀ ಸ್ವಲ್ಪ ಸುಮ್ನೆ ಇರ್ತೀಯಾ, ನಾನೇನು ಅಮ್ಮನ ಹತ್ರ ಕೇಳ್ಬೇಕು ಅಂದ್ರೆ? ಯಾಕಪ್ಪ ಬೇಜಾರು ಮಾಡ್ಕೋತೀಯ, ಕೇಳು. ಮತ್ತೆ ಮತ್ತೆ ನೀನು ಹರಿಕತನೆ ಕೇಳ್ತಾ ಇದ್ಯೋ ಇಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ಯೋ? ನೋಡ್ದೇನೆ ಇರಕ್ಕಾಗತ್ತೇನಪ್ಪ. ಅಮ್ಮ, ನಿನ್ ಹಿಂದೆ ಮುಂದೆ ಯಾರ್ಯಾರು ಕೂತಿದ್ರು? ಹಿಂದೆ ಸಕ್ಕುಬಾಯಿ, ಮುಂದೆ ಮಂಗಳಬಾಯಿ. ನಿನ್ ಪಕ್ಕ ಅಲ್ಲ, ಅವ್ರ ಪಕ್ಕ ಯಾರು ಕೂತಿದ್ರು? ಅವ್ರ ಪಕ್ಕ ಒಬ್ಬ ಮಡಿ ಹೆಂಗಸು. ಅವ್ರಿಗೊಂದು ಜುಟ್ಟಿತ್ತ ಇಲ್ವಾ ಅದನ್ನು ಕೇಳು. ಲವ್, ನಮ್ಮ ಅಮ್ಮ ಅಲ್ಲಿಗೆ ಹೋಗಿದ್ದು ಹರಿಕತೆ ಕೇಳೋದಕ್ಕೆ ಹೊರತು ಅಲ್ಲಿಗೆ ಯಾರ್ಯಾರು ಬರ್ತಾರೆ ಅಂತ ಪಟ್ಟಿ ಮಾಡೋದಕ್ಕಲ್ಲ. ಅತ್ತರಿ, ಇಷ್ಟೆಲ್ಲ ಪೀಟಿಗೆ ಆಗ್ತಿದೆಯಲ್ಲ, ಏನ್ ಸಮಾಚಾರ? ಅದೆಲ್ಲ ನಿನ್ಗೇನು ಅರ್ಥ ಆಗಲ್ಲ, ಸುಮ್ಮನಿರು. ಅಮ್ಮ, ಈ ಹರಿಕತೆ ಕೇಳಕ್ ಬರ್ತಾರಲ್ಲ ಅವರೆಲ್ಲ ವಯಸ್ಸಾದರೇನಾ? ಯಾಕೆ, ಚಿಕ್ಕ ಹುಡುಗಿರು ಬರ್ತಾರೆ ಅಂದ್ರೆ ನೀನು ಹೋಗ್ತೀಯಾ? ಏನಮ್ಮ ನೀನು, ಅವನಂತೂ ಬುದ್ಧಿ ಇಲ್ಲದೆ ಏನೇನೋ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ ಅಂದ್ರೆ ನೀನು ಅದಕ್ಕೆ ಉತ್ತರ ಕೊಡ್ತಿದೀಯಲ್ಲ. ಏನೋಪ್ಪ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಆಗುತ್ತೆ ಆಗುತ್ತೆ. ಯಾರಿಗಮ್ಮ ಇಷ್ಟೊಂದು? ನನ್ನ ಫ್ರೆಂಡ್ ಪಂಕಜಂಗೆ. ಅತ್ತೆ, ನಿನ್ನೆ ನೀವು ಬರ್ಲಿಲ್ಲ ಅಂತ ಹರಿಕತೆನೇ ಬಣಬಣ ಅಂತಿದ್ದೆ. ಯಾಕತ್ತೆ ಬರ್ಲಿಲ್ಲ? ಯಾಕೋ ತುಂಬಾ ತಲೆನೋವು ಕಣಮ್ಮ. ಅಯ್ಯಯ್ಯೋ, ತಲೆನೋವಾ? ಅಮೃತಾಂಜನೆಯಲ್ಲಿದೆ ಅತ್ತೆ. ಇಷ್ಟಕ್ಕೆಲ್ಲ ಯಾಕಮ್ಮ? ಸ್ವಲ್ಪ ಹಚ್ಚಿದ್ರೆ ಬೇಗ ವಾಸಿ ಆಗುತ್ತೆ. ಎಲ್ಲಿದೆ ಅತ್ತೆ? ಅಲ್ಲಿ ಆ ಡ್ರಾನ್ ಅಲ್ಲಿ. ಏನಮ್ಮ ಇದು ಡಬ್ಬಿ? ಚಕ್ಲಿ ಕೊಡ್ಬಳೆ, ನಾನೇ ಮಾಡಿದ್ದು, ನಿಮಗ್ ಕೊಡೋಣ ಅಂತ ತಂದೆ. ಹಾಗಾದ್ರೆ ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ನೀನೇ ಮಾಡ್ತೀಯ ಅನ್ನು? ಹೌದತ್ತೆ. ಕೊಡಮ್ಮ, ನಾನೇ ಹಚ್ಕೋತೀನಿ. ಬೇಡ ಅತ್ತೆ, ನಾನೇ ಹಚ್ಚ. ನಿನ್ಗ್ಯಾಕೆ ಮತ್ತೊಂದ್ರೆ? ಏನು ಇಲ್ಲ ಅತ್ತೆ. ಹಾಗೆ ನೋಡ್ತಾ ಇದೀಯಾ? ಈ ಫೋಟೋದಲ್ಲಿರೋರು ಯಾರತ್ತೆ? ನನ್ನ ಮಗ. ಒಬ್ಬರೇ ಮಗನ ಅತ್ತೆ? ಇನ್ನೂ ಬರ್ದಾನೆ, ಮೆಡಿಕಲ್ ಓದ್ತಾ ಇದ್ದಾನೆ. ಅತ್ತೆ, ಹಾಗೆ ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ಮಲ್ಕೊಳ್ಳಿ, ಎಲ್ಲ ಸರಿ ಹೋಗತ್ತೆ.
ಅಷ್ಟು ಆರಾಮವಾಗಿ ಇಲ್ಲೆಮ್ಮ ಮಲಗೋಕ್ಕಾಗತ್ತೆ. ದೋಸೆ ಇಟ್ಟು ಅರ್ಧಂಬರ್ಧ ರುಬ್ಬಿಟ್ಟಿದ್ದೀನಿ, ಅದು ಬೇರೆ ರುಬ್ಬೇಕು. ಅದನ್ನ ನೀವ್ ಯಾಕೆ ರುಬ್ಬೇಕು? ನಾನಿಲ್ವಾ? ಅಯ್ಯಯ್ಯೋ ಬೇಡಮ್ಮ ಬೇಡ. ಪರವಾಗಿಲ್ಲ ಅತ್ತೆ, ನಿಮ್ಮಂತ ಹಿರಿಯರ ಸೇವೆಗಿಂತ ಹೆಚ್ಚಿನ ಭಾಗ್ಯ ಇನ್ನೇನಿಲ್ಲ. ನಿನಗೆ ಮುತ್ತುನಂತ ಗಂಡ ಸಿಗ್ಲಮ್ಮ. ಎಷ್ಟೊಂದಿದೆ, ಸುಳ್ಳು ಹೇಳೋದೇನೋ ಹೇಳ್ಬಿಟ್ಟೆ, ಈಗ ಹ್ಯಾಗ ರುಬ್ಬೋದು? ಕುಮಾರ್. ಅಮ್ಮ ಯಾರಮ್ಮ ಅವಳು? ಹೊಸ ಅಡುಗೆ ಅವಳ? ಅಲ್ಲ, ಮಹಾಲಕ್ಷ್ಮಿ ಅಂತ. ನೋಡಿದ್ಯಾ ಹೇಗಿದ್ದಾಳೆ? ಒಳ್ಳೆ ಪಿಶಾಚಿ ಇದ್ದಾಗಿದ್ದಾಳೆ. ಏನಮ್ಮ ನಿನ್ನ ಅವತಾರ? ಅದೇ ಅಂಕಲ್, ಹರಿಕತೆಯಿಂದ ಮನೆಗ್ ಬಂದು ಕಿಚನ್ಗ್ ಹೋಗಿ ದೋಸೆ ಇಟ್ಟರೊಬ್ಬವರೆಗೂ ಬಂದಿದ್ದಕ್ಕೆ ಈ ಅವತಾರ. ವೆರಿ ಗುಡ್. ಇನ್ನು ಬೆಡ್ರೂಮ್ಗೆ ಹೋಗೋದು ಒಂದೇ ಬಾಕಿ. ಹೋಗಿ ಅಂಕಲ್. Being my wife, just for a while, hey. I don't like to miss it.
ಬಿಎಜಿ ಸಾಹೇಬರು ಮಗಳು ಬಂದಿದ್ದಾರೆ, ನಿಮ್ಮನ್ನು ನೋಡ್ಬೇಕಂತೆ. ಮೆನಿ ಹ್ಯಾಪಿ ರಿಟರ್ನ್ ಸರ್ ಬಿಡಿ. ಥ್ಯಾಂಕ್ ಯು. ಅಂದ ಹಾಗೆ ನಾನು ಬರ್ತೇನೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಗಣೇಶ್ ಅಂತ. ಓ, ರೋಹಿಣಿ ಇದನ್ನ ಯಾಕೆ ಬರೆದ್ರಿ? ನನ್ನ ಮನಸ್ಸಿನಲ್ಲಿರೋದನ್ನ ಈ ಹೂವಿನಲ್ಲಿ ಬರೀಬಾರ್ದ? ಬರೀಬಾರ್ದು ಅಂತಲ್ಲ, ಆದ್ರೆ ಯಾಕೆ? ನಿಮ್ಗಿಷ್ಟ ಇಲ್ವಾ? ನನ್ನ ಇಷ್ಟ ನೂರೆಂಟಿದ್ರು, ನಮ್ಮ ತಾಯಿ ಇಷ್ಟನೇ ಫೈನಲ್. ಅಂದ್ರೆ ನಮ್ಮ ತಾಯಿ ನನಗಾಗ್ಲೇ ಒಂದು ಹೆಣ್ಣು ನೋಡ್ಬಿಟ್ಟಿದ್ದಾರೆ. ಹೌದಾ? ಯಾರು? ಮಹಾಲಕ್ಷ್ಮಿ ಅಂತ. ಬಾಮ್ಮ, ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನಂಗೆ ಆಶೀರ್ವಾದ ಮಾಡಿಯತ್ತೆ. ಏನಮ್ಮ ವಿಶೇಷ? ಇವತ್ತು ನನ್ನ ಹುಟ್ಟಿದ ಹಬ್ಬ. ನೂರು ವರ್ಷ ಆನಂದವಾಗಿ ಬದುಕಮ್ಮ. ಅಮ್ಮ, ಯಾರಮ್ಮ ಇವರು? ನಾನು ಹೇಳಿಲ್ಲ, ಮಹಾಲಕ್ಷ್ಮಿ ಅಂತ. ನನ್ನ ಅತ್ತಿಗೆ. ಕೃಷ್ಣ, ನೀನ್ ಸ್ವಲ್ಪ ಸುಮ್ಮನಿರು. ಇವನ್ ಯಾವಾಗ್ಲೂ ಹೀಗೆ ಹುಡುಗಾಟ ತಮಾಷೆ. ಹಾಗಿದ್ರೆ ಚೆನ್ನ. ಥ್ಯಾಂಕ್ ಯು ಅತ್ತಿಗೆ, ಐ ಆಮ್ ಸಾರಿ. ಪಿಟೀಲ್ ಯಾರು ಬರುತ್ತಾರೆ? ನಾನು, ನಮ್ಮಣ್ಣ. ನಿನಗೆ ಸಂಗೀತ ಬರ್ತಮ್ಮ? ಏನು? ನಾಕ್ ದೇವರನಾಮ ಹಾಡು. ಇಲ್ಲಿ ಒಂದು ಹಾಡು ಮತ್ತೆ. ಅರೆ, ಇಲ್ಲಾರೆ ಬೇರೆ ನಾಚ್ಕೊಳ್ಳೋದಕ್ಕೆ? ನಾನು, ನಮ್ಮಮ್ಮ ಅಷ್ಟೇ. ಕೂತ್ಕೋ. ರಂಗ ಬಾರೋ ಶ್ರೀ ರಂಗ ಬಾರೋ, ರಂಗ ಬಾರೋ ಬಾರೋ. ಯಾಕಮ್ಮ ನಿಲ್ಸ್ಬಿಟ್ಟೆ? ನನ್ನ ದೊಡ್ಡ ಮಗ ಕುಮಾರ್. ನಮಸ್ಕಾರ. ಕೂತ್ಕೊಮ್ಮ, ಹಾಡು. ರಂಗ ಬಾರೋ ಶ್ರೀ ರಂಗ ಬಾರೋ, ರಂಗ ಬಾರೋ ಶ್ರೀ ರಂಗ ಬಾರೋ, ರಂಗ
ಕದ್ದು ನೋಡದೆ ಮುದ್ದು ಮಾತನಾಡುತ್ತ ಕದ್ದು ಕದ್ದು ನೋಡದೆ ಮುದ್ದು ಮಾತನಾಡುತ್ತ ರಂಗ ಬಾರೋ ಶ್ರೀ ರಂಗ ಬಾರೋ ರಂಗ ಬಾರೋ ಮುದ್ದು ರಂಗ ಬಾರೋ ಮೆಚ್ಕೊಂಡಿದ್ದು ಆಯ್ತು, ಅವಳೇ ತನ್ನ ಸೊಸೆ ಅಂತ ನಮ್ಮಣ್ಣಗೆ ಹೇಳಿದ್ದು ಆಯ್ತು. ಇನ್ನು ನಮ್ಮ ಲೈನ್ ಕ್ಲಿಯರ್. ಪರೀಕ್ಷೆ ಮುಗಿದ ತಕ್ಷಣ ನಾವಿಬ್ರು ಮದುವೆ ಮಾಡ್ಕೋಬಹುದು. ಸದ್ಯ ಕೃಷ್ಣ, ಅವಳು ಡಿ ಎ ಜಿ ಮಗಳು ಅನ್ನೋ ನಿಜ ಗೊತ್ತಾದ್ರೆ ನಿಮ್ ತಾಯಿ ಸುಮ್ಮನಿರ್ತಾರ? ಖಂಡಿತ ಮದ್ವೆಗೊಪ್ಪಲ್ಲ. ನಿನ್ ಮಾತು ಕೇಳಿದ್ರೆ ನನಗೂ ಯಾಕೋ ಹೆದರಿಕೆ ಆಗತ್ತೆ. ಅತ್ತಿಗೆ ಬಂದ್ಬಿಡ್ತಾಳೆ, ಲೈನ್ ಕ್ಲಿಯರ್ ಆಗೋಗುತ್ತೆ ಅಂತ ಎಷ್ಟೋ ಸಂತೋಷವಾಗಿದ್ದೆ. ಕೃಷ್ಣ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನೀನೇನಾದ್ರೂ ನನ್ನ ಕೈ ಬಿಟ್ರೆ ಖಂಡಿತ ನಾನು ಬದುಕಲ್ಲ. ನೀನಿಲ್ಲ ಅಂದ್ರೆ ನಾನ್ ತಾನೇ ಇರ್ತೀನ. ಹಾಗಂತ ದಯವಿಟ್ಟು ಅನಾಹುತ ಮಾಡ್ಕೋಬೇಡಿ, ನಾವಿದ್ದೀವಿ, ಮದುವೆ ಮಾಡ್ತೀವಿ. ಅಣ್ಣ, ಅಪ್ಪ, ಇದಕ್ಕೇನೋ ಇವನು ಹತ್ಕೇಬೇಕು ಹತ್ಕೇಬೇಕು ಅಂತ ಒದ್ದಾಡ್ತಾ ಇದ್ದಿದ್ದು. ಇರ್ಲಿ ಗಣೇಶ್ ಅವರೇ, ನನ್ನ ತಮ್ಮ. ನನ್ನ ತಮ್ಮ? ನನ್ನ ತಮ್ಮ ನನ್ನ ಅಳಿಯ ಕೊಡಿ ಕೈಲ. ಏನಾದ್ರೂ ಪೆಟ್ಟಾಯ್ತಾ? ಬೇರೆ ನಾನು ಮನೆ ತಗ್ಗ ಡ್ರಾಪ್ ಕೊಡ್ತೀನಿ. ಹಾ, ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ನೀನು ಮಹಾಲಕ್ಷ್ಮಿ ತಾನೆ? ಅಲ್ಲ, ನನ್ನ ಹೆಸರು ರೋಹಿಣಿ. ಅಂದ್ರೆ ಡಿ ಎ ಜಿ ಅವ್ರ ಮಗಳು? ಹೌದು. ನಿಮ್ ಮಗನ್ ಕೈ ಹಿಡಿಬೇಕು ಅನ್ನೋ ಆಸೆಯಿಂದ, ನಿಮ್ ಪ್ರೀತಿ ಸಂಪಾದಿಸೋಕೋಸ್ಕರ ಮಹಾಲಕ್ಷ್ಮಿ ಅಂತ ಹೇಳಿ ನಾಟಕ ಆಡ್ದೆ. ಓಹೋ, ನೀನ್ ಈ ರೀತಿ ನಾಟಕ ಆಡಿದ್ರೆ ನಾನ್ ಮೆಚ್ಚಿ ಒಪ್ಕೊಂಡ್ ಬಿಡ್ತೀನಿ ಅನ್ಕೊಂಡಿಯ? ಖಂಡಿತವಾಗ್ಲು ನಿಜ ಹೇಳ್ತೀನಂತೆ. ನಾನು ವೇಷ ಹಾಕಿದ್ದು, ನಿಮ್ಮ ಹತ್ರ ನಡ್ಕೊಂಡಿದ್ದು, ಬಿಚ್ಚೋಲೆ ಗೋರಮ್ಮನ ಹಾಗೆ ಕಾಣಿಸ್ಕೊಂಡಿದ್ದು ಎಲ್ಲ ನಾಟಕ. ಆದ್ರೆ ನಿಮಗೆ ನಾನು ತೋರಿಸಿದ ಪ್ರೀತಿ ಮಾತ್ರ ನಾಟಕ ಅಲ್ಲತ್ತೆ.
ಮಗ ನನ್ ಮನ್ಸಾರೆ ಪ್ರೀತಿಸ್ತಿದ್ದೀನಿ. ನಮ್ ತಂದೆ ಆಸ್ತಿನೆಲ್ಲ ಬಿಟ್ಬಿಡ್ತೀನಿ, ನೀವ್ ಹೇಗ್ ಹೇಳಿದ್ರೆ ಹಾಗ ನಡ್ಕೋತೀನಿ. ದಯವಿಟ್ಟು ನನ್ನ ಮಾತ್ರ ದೂರ ತಳ್ಬೇಡಿ ಅತ್ತೆ, ದೂರ ತಳ್ಬೇಡಿ. ರೋಹಿಣಿ, ನಾನ್ ಮೆಚ್ಚಿರೋದು ನಿನ್ ಗುಣನೇ ಹೊರತು ನಿನ್ ಹೆಸರು ವೇಷನಲ್ಲಮ್ಮ. ಮನೆಗೆ ಬಂದ ಭಾಗ್ಯಲಕ್ಷ್ಮಿನ ದೂರ ತಳ್ಳುವಷ್ಟು ಅವಿವೇಕಿನ ನಾನು. ನೀನೇ ನನ್ ಸೊಸೆ ಕಣಮ್ಮ, ನೀನೇ ನನ್ ಸೊಸೆ. ಸುಮ್ನೆ ಅತ್ಗೆ ಅತ್ಗೆ ಅಂದ್ರೆ ಏನ್ ವಿಷಯ? ಏನು ಅರ್ಥ ಆಗ್ಲಿಲ್ಲ? ನಿಮ್ ಮದುವೆಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಥ್ಯಾಂಕ್ಸ್. ಅದಕ್ಕೆ ಏನ್ ಮಾಡ್ಬೇಕು ನನ್ಗೆ? ನಿನಗೆ ಮದ್ವೆನಾ? ಹೌದು. ಸುಮ್ನೆ ಮದ್ವೆ ಅಂದ್ರೆ ಹೇಗೆ? ಹೆಣ್ಣ ನೋಡ್ಬೇಡ, ನೋಡಿದೀಯಾ ಯಾರು? ಹಾಯ್, ನಮ್ ಪದ್ಮಿನಿ. ವೆರಿ ಗುಡ್. ಯಾರ್ದಮ್ಮ ಫೋಟೋ? ನಿಮ್ ಎರಡನೇ ಸೊಸೆದು. ನಮ್ಮ ಗಣೇಶ್ ಮಗಳು. ತುಂಬಾ ಒಳ್ಳೆ. ಆಯ್ತು ಕಣಪ್ಪ ಆಯ್ತು, ಪರೀಕ್ಷೆ ಮುಗಿಲಿ, ವಾಲ್ಗ ಊದ್ಸೋಣ. ಯಾಕಪ್ಪ ಇಷ್ಟೆಲ್ಲ ತಗೊಂಡ್ರಿ? ಏನಮ್ಮ, ನನಗಿರೋದು ನೀನೊಬ್ಳೆ ಮಗಳು, ನಿನ್ ಸುಖ ಸಂತೋಷದ ಮುಂದೆ ಇವೆಲ್ಲ ಏನ್ ಮಹಾನಮ್ಮ? ಮದ್ವೆ ವಿಷಯ ಕೇಳ್ತಿದ್ದ ಹಾಗೆ ಹೇಗ್ ನಾಚ್ಕೋತಿದ್ದಾಳೆ ನೋಡಿ. ಇದು 55,000 ರೂಪಾಯಿ. ನಾಟ್ ಬ್ಯಾಡ್. ಇಷ್ಟೇನಾ? ಇನ್ನು ಇದೆ ಸರ್. ತೋರ್ತಿ ಸರ್. This will suit my fiance. ಇದು 100,000. Good. ಇವೆಲ್ಲ ಚೆನ್ನಾಗಿವೆ. Okay. ಇವು ಚೆನ್ನಾಗಿವೆ. ಸರ್, ಪಾರ್ಸಲ್ ಮಾಡಿ ಬಿಲ್ ಹಾಕ್ಬೇಕು. ಪಾರ್ಸಲ್ ಅಂಡ್ ಬಿಲ್? ನಮ್ಗೆ ಅಭ್ಯಾಸ ಇಲ್ಲ. ಕ್ಯಾಶ್? ಕ್ಯಾಶ್ ದುಡ್ಡು. ಹಲೋ, ಅರೆ ಯಾಕಾಗ ಪೆಚ್ಚಾಗಿ ನಿಂತ್ಕೊಂಡ್ಬಿಟ್ರಿ? ಹೆದರಿಕೆನಾ? ಹೆದರಿಕೆ ನಮಗೆ? ನನ್ನಿಂದ ನೀವ್ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅರೆ ಛೋಟ ಬಚ್ಚು, ನಿನ್ನಂತವ್ರು ಎಷ್ಟೋ ಜನ ನನ್ ನೋಡಾಯ್ತು, ಬಿಟ್ಟಾಯ್ತು. ಅಷ್ಟೊಂದು ನಂಬಿಕೆ ಇದ್ರೆ ಒಂದ್ ಸ್ಮಾಲ್ ಚಾಲೆಂಜ್. ಚಾಲೆಂಜ್ ಯಾ? ನಾನ್ ಸೋತು ನೀವ್ ಗೆದ್ರೆ ಈ ಜುವೆಲ್ ಸಮೇತ ನೀವೆಲ್ರು ಹೋಗ್ಬಹುದು. ಅದೇ ನಾನ್ ಗೆದ್ದು ನೀವು ಸೋತ್ರೆ ನೀವೆಲ್ರೂ ನನಗೆ ಸರೆಂಡರ್ ಆಗಬೇಕು. ಸರೆಂಡರ್? ಟೆನ್ ಟು ಒನ್. ನೋ ಪ್ರಾಬ್ಲಮ್. ನೋ ನೋ, ಒನ್ ಟು ಒನ್. ಓಕೆ.
ತಗಲಿ ಬೋನ್ ಪೂರ್ತಿ ಡ್ಯಾಮೇಜ್ ಆಗಿದೆ, ಕಾಲ್ ತೆಗಿಲೇಬೇಕು. ನೋ ಡಾಕ್ಟರ್, ಇಂಪಾಸಿಬಲ್, ಸಾಧ್ಯ ಇಲ್ಲ. ಹಾಗೆ ಬಿದ್ರೆ ಜೀವಕ್ಕೆ ಅಪಾಯ. ಡಾಕ್ಟರ್, ಜೀವಕ್ಕೆ ಅಪಾಯನ ಹಾಕ್ಬಿಡ್ದು, ಕಾಲು ತೆಗಿಕೊಡು. ಹೌದು 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 ಹೌದು. ಸಾರಿ, ಐ ಆಮ್ ಹೆಲ್ಪ್ಲೆಸ್. ಏನು, ಮದುವೆ ಆಗೋದಕ್ಕೆ ಮುಂಚೆನೆ ಬಲಗಾಲ ಮುಂದಿಟ್ಕೊಂಡು ಬಂದ್ಬಿಟ್ಟೆ? ಎಂದಿದ್ರು ನಾನು ಈ ಮನೆ ಸೇರೊಳ್ತಾನೆ. ಮನೆ ಮಾತ್ರ ಅಲ್ಲ, ನನ್ನ ಮನಸ್ಸು ಸೇರಿದವಳು. ಕೃಷ್ಣ, you
ಅಮ್ಮ ಅಮ್ಮ, ರಾತ್ರಿ ಒಂದೂವರೆ ಆಯ್ತು, ಮಲ್ಕೋಬಮ್ಮ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ನೀನ್ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದ ವಿಷಯ ಮುಚ್ಚಿಟ್ಟು ನನ್ನ ಕಣ್ಣಿಗೆ ಮಣ್ಣು ಹಚ್ಚಿದೆ? ಯಾಕೆ ಸುಳ್ಳು ಹೇಳಿದೆ? ಕೃಷ್ಣ ಪದ್ಮಿನಿ ಸಾವಿಗೆ ನೀನೇ ಕಾರಣ ಆದೆ. ಅಮ್ಮ ನೋಡ್ತಾ ಇರು, ಆ ಪಾಪಿಗಳು ಎಲ್ಲೇ ಇದ್ರು ಸರಿ, ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡು ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. ಕುಮಾರ್, ನನ್ನ ಹೊಟ್ಟೆಯಲ್ಲಿ ಈಗ ಉರಿತಾ ಇರೋ ಕಿಚ್ಚು ಸಾಲದು ಅಂತ ಇನ್ನಷ್ಟು ಕಿಚ್ಚಿಡ ಬೇಕು ಅಂತಿದ್ಯಾ? ಆ ಕಿಚ್ಚೆ ನನ್ನ ರೊಚ್ಚಿಗೆಪ್ಸಿ ಹುಚ್ಚನ್ನಾಗಿ ಮಾಡ್ತಾ ಇದೆ. ಕುಮಾರ್, ನಿನ್ನ ತಾಯಿ ನೆಮ್ಮದಿಯಾಗಿರ್ಬೇಕು ಅನ್ನೋ ಆಸೆ ಇರೋದಾದ್ರೆ ನಾನು ಹೇಳಿದ ಹಾಗೆ ಕೇಳು. ಏನಮ್ಮ? ನನ್ನ ಸೊಸೆ ಕುಂಕುಮಕ್ಕೋಸ್ಕರನಾದ್ರು ನೀನು ರಾಜೀನಾಮೆ ಕೊಡಲೇಬೇಕು. ಅಮ್ಮ, ನೀನು ಹಾಗೆ ಮಾಡದೆ ಹೋದ್ರೆ ನನ್ನನ್ನು ನೋಡೋದು ಇವತ್ತೇ ಕೊನೆ. ಇಲ್ಲಮ್ಮ, ನೀನ್ ನನಗೆ ಬೇಕು, ಇದುವರೆಗೂ ನಾನು ಅನುಭವಿಸಿದ ನೋವು ಸಾಕು. ಆಗ್ಲಮ್ಮ, ನಿನ್ನ ಸಂತೋಷಕ್ಕೋಸ್ಕರ ಈಗಲೇ ನಾನು ರಾಜೀನಾಮೆ ಕೊಡ್ತೀನಿ. ನೀವು ಚೆನ್ನಾಗಿ ಯೋಚನೆ ಮಾಡ್ತೀವಿ. ಡಿಪಾರ್ಟ್ಮೆಂಟ್ನಲ್ಲಿ ಅವನಿಗೆ ಒಳ್ಳೆ ಹೆಸರಿದೆ, ಚಿಕ್ಕ ವಯಸ್ಸು, ಮುಂದೆ ದೊಡ್ಡ ಆಫೀಸರ್ ಆಗ್ಬಹುದು. ಅವನ ತಂದೆನೂ ಅದೇ ಮಾತು ಹೇಳ್ತಿದ್ರು, ಕೊನೆಗೆ ನನ್ನ ಕುಂಕುಮಾನ್ ಕಳ್ಕೊಂಡು ಎರಡು ತಬ್ಲಿ ಮಕ್ಕಳು ಇಟ್ಕೊಂಡು ನಾನು ಪಟ್ಟ ಕಷ್ಟ. ಒಂದು ಕೆಲಸ ಮಾಡಿ, ಕುಮಾರ್ಗೆ ಒಂದು ಸ್ವಲ್ಪ ದಿವಸ ರಜಾ ಹಾಕೋದಕ್ಕೆ ಹೇಳಿ. ಬೇಡಿ ಬೇಡಿ, ಆ ರಾಕ್ಷಸರು ಬರೆದಿಟ್ಟಿರೋ ಕಾಗದ ನೋಡಿದ್ರಿ ತಾನೆ, ಇದು ಅವರ ಸೇಡಿನ ಪ್ರಾರಂಭ ಅಂತೆ. ನನ್ನ ಕುಟುಂಬ ಸರ್ವನಾಶ ಮಾಡಿದ ಮೇಲೇನೆ ಅವರಿಗೆ ವಿಶ್ರಾಂತಿ ಅಂತೆ. ನಾಳೆ ನಾಳೆ ಏನಾದರೂ ನನಗೂ ಅವ್ರಿಗೆ ಕೆಲಸದಲ್ಲಿರೋದು ಇಷ್ಟ ಇಲ್ಲ. ಏನಮ್ಮ, ನನ್ನ ಮಗಳಾಗಿ ನೀನೇ ಮಾತಾಡ್ತೀಯ? ಎಸ್ಸರಿ, ಬರೀ ನಿನ್ ಮಗಳಾಗಿದ್ರೆ ಹೇಳ್ತಿರ್ಲಿಲ್ಲ. ಈಗ ನಾನು ಇವ್ರ ಸೊಸೆ, ಗಂಡನ್ ಸುಖ ಹೇಗ್ ನನಗ್ ಮುಖ್ಯನೋ ಅತ್ತೆ ನೆಮ್ಮದಿ ಕೂಡ ನನಗಷ್ಟೇ ಮುಖ್ಯ. ಸರಿ, ಹಾಗಾದ್ರೂ ಒಂದ್ ಕೆಲಸ ಮಾಡು, ನೀನು ನಿನ್ನ ಗಂಡ ಅತ್ತೆ ಎಲ್ರು ಸ್ವಲ್ಪ ದಿವಸ ಈ ಊರಿನಲ್ಲಿ ಇರೋದ್ ಬೇಡ. ಸ್ಥಳ ಬದಲಾವಣೆ ಆದ್ರೆ ಅವ್ರಿಗೂ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಸಿಗ. ಎಲ್ಲಿಗೆ ಹೋಗೋದು? ಮಂಗ್ಳೂರ್ಗೆ ಹೋಗೋದು, ಅಲ್ಲಿ ನಮ್ ಬಂಗ್ಲೆ ಇದೆಯಲ್ಲ, ಅಲ್ಲಿಗೆ ಹೋದ್ಮೇಲೆ ನಿನ್ ಗಂಡನ್ಗೆ ನಾನೇ ಒಂದ್ ಕೆಲಸಕ್ಕೆ ಏರ್ಪಾಟ್ ಮಾಡಿ. ಥ್ಯಾಂಕ್ ಯು ಡ್ಯಾಡಿ. Thank you.
ಎರಡು ವರ್ಷ ಆಯ್ತು. ಏ ನನ್ನ ಕಾಲ್ನ ಸರಿ ಮಾಡ್ಕೊಳತ್ತೆ. ನನ್ನ ಈ ಸ್ಥಿತಿ ಮಾಡ್ದವನ್ನ ಕತ್ತಿಸ್ಬೇಕು. ಅವನೀಗ ಮ್ಯಾಂಗ್ಳೂರ್ ತಂದಿದ್ದಾನೆ. ಹೌದು, ಆದ್ರೆ ಆ ಕುಮಾರ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇಲ್ವಂತೆ. ಅವನ್ ಆ ಕೆಲ್ಸ ಬಿಟ್ರು, ನಾನ್ ನನ್ ಕೆಲ್ಸನ ಬಿಡಲ್ಲ. ಅವನಿಡೀ ಕುಟುಂಬನೆ ನಾಶ ಮಾಡೋ ತನಕ ನನಗೆ ಸಮಾಧಾನ ಸಿಕ್ಕಲ್ಲ. ಕಮಾನ್ ಕಮಾನ್ ವ್ಯಾಗಂಜ್ ಮ್ಯಾಂಗ್ಳೂರ್. ಅರ್ಥ ಆಯ್ತು. ನಮ್ ಕೃಷ್ಣ ಸತ್ತು ಇವತ್ತು ಎರಡು ವರ್ಷ ಆಯ್ತು.
ಕಣ್ಣಿನಲ್ಲಿ ರೂಪ ತುಂಬಿ ಮನಸ್ಸಿನಲ್ಲಿ ಪ್ರೇಮ ತುಂಬಿ ನನ್ನೆದೆಯ ವೀಣೆಯ ಮೀಟಿ ಹೊಸನಾದ ತುಂಬಿದೆ ಆಸೆಗಳ ತಂದು ತುಂಬಿ ಮೋಹವನು ತುಂಬಿ ತುಂಬಿ ನೂರಾರು ಕನಸುಗಳನ್ನು ಬಾಳಲ್ಲಿ ತುಂಬಿದೆ ಹೀಗೇಕೆ ಹೀಗೆ ನೀ ಮೌನವಾದ ಕಾರಣ ಹೇಳದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ ಅನುರಾಗನನ್ನು ನನ್ನ ಮಗ ನನ್ನ ನೇಳ್ಸೋನು ಇಲ್ಲದೆ ನಂಗೆ ಗೊತ್ತಿಲ್ಲ ನನ್ನ ಹೆಸರೇನು ಓ ಭಗವಂತ ಭಗವಂತನ ಭಕ್ತ ಹಿಂಗ್ ಬೈತಾನೇನೋ ನನ್ ಸಂಕ ನಿಂಗೇನ್ ಗೊತ್ತು ನನ್ನ ರಾತ್ರಿಯಿಂದ ಊಟ ಇಲ್ಲ ಅದ್ಯಾಕೆ ನಿದ್ರೆ ಹತ್ತಿತ್ತು ಹೊಟ್ಟೆ ಹಸು ಮರ್ತಿತ್ತು ಈಗ ಎಚ್ಚರವಾಯ್ತು ತಿರುಗಾ ಹೊಟ್ಟೆ ಹಸು ಶುರುವಾಯ್ತು ನಾನ್ ನಿನ್ ಊಟ ಮಾಡಬೇಡ ಅಂತ ಹೇಳಿದ್ದೆ ನೀವು ಕೊಡ ಸಂಬಳ 20 ದಿವಸಕ್ಕೆ ಚಟ್ಟು ಇನ್ನು ಉಳಿದ 10 ದಿವಸಕ್ಕೆ ಕಡ್ಲೆಕಾಯಿ ಪುರಿ ತಿನ್ಕೊಂಡು ಜೀವನ ಮಾಡಬೇಕು ಅದಕ್ಕೆ ನಾನು ಏನಯ್ಯ ಮಾಡಕ್ಕಾಗತ್ತೆ ನೀ ಮಾಡಿದ್ರೆ ನಿಮ್ಮ ಅಪ್ಪನ ಮಾಡ್ತಾನೆ ಅಪ್ಪನ ಸುದ್ದಿ ಬಂದ್ರೆ 72,000 72,000 ಬೇಡ 72 ಜೊತೆ ತಗೊಂಡ್ಬಂದ್ಬಿಡು ನೋಡ್ತೀನಿ ಒಂದ್ ವರ್ಷದಿಂದ ಬಡ್ಕೊಳ್ತಾ ಇದ್ದೀನಿ ಸಂಬಳ ಜಾಸ್ತಿ ಮಾಡು ಅಂತ ಮಾಡೋ ಹಾಗೆ ಇಲ್ಲ ಗಲೀಜ್ ಬಡ್ಡಿ ಮಗನೇ ನಾನ್ ದುಡಿತಾ ಇರೋದು ನಿನ್ನ ಹೊಟ್ಟೆ ತುಂಬಿಸಕ್ಕೆನೋ ಇಲ್ಲ ನಾನು ಹೊಟ್ಟೆ ಉರ್ಸಕ್ಕೆ ಕಲೆಕ್ಷನ್ ತಗೊಂಬಾರ ತಾಳ ಕಂಡರೋಣ ನನ್ಗೆ ಹಾಕ್ಬೇಕಲ್ಲಿ ಏನೋ ಮಹಲ್ಲ ಮೋಸ ಮಾಡಿರೋ ನಾವು ನಿನಗೆ ಏನೋ ಮಾತಾಡ್ತಾನಲ್ಲಿ ನಾವು ದುಡ್ದಿದ್ದ ಹಣ ನಮಗೆ ಇರೋದಿಲ್ಲ ನಿಂದ ಯಾವ ಸರ್ಕಲ್ ಅಂತ ಹಣ ನನಗೆ ಹಾಕ್ಬೇಕು ತಗೊಂಬಾರೋಣಿಸ್ತೀಯ ಬಡವನು ಹೊಟ್ಟೆ ಉರಿಸ್ತಾ ಇದೀಯಾ ಇಂದಲ್ಲ ನಾಳೆ ನಿನ್ ಪೆಟ್ರೋಲ್ ಬಂಕ್ ಹೀಗೆ ಉರ್ದೋಗುತ್ತೆ ಸಂಕಟದಲ್ಲಿ ನಾನೇನೋ ಕೊಣಕಂಡೆ ಅಲ್ಕ ನನ್ನ ಮಗ ಬಹಳ ಸಲೀಸ್ ಮಾಡ್ಕೊಂಡ್ಬಿಟ್ಟಿದ್ದ ನನ್ನ ಎಲ್ಲಿ ಪ್ರಯಾಣ ಏನ್ ಮೋಟರ್ ಸೈಕಲ್ ರೇಸ್ ಎಲ್ಲಿ ಮಂಗಳೂರು ಬೀಚ್ ನಲ್ಲಿ ಪೆಟ್ರೋಲ್ ಹೋಗಲ್ಲ ಹಾಕ್ತೀನಿ ಎಲ್ಲ ಒಟ್ಟಿಗೆ ಬಂದ್ಬಿಟ್ರೆ ಹಾಗೆ ಎಲ್ಲ ಸಾಲ ಆಗಿ ಬನ್ನಿ ಒನ್ ಬೈ ಒನ್ ಎಷ್ಟಣ್ಣ
ಫುಲ್ ಹಾಕು. ಇದಕ್ಕೆ ಫುಲ್, ಅದಕ್ಕೆ ಫುಲ್, ಅದ್ರ ಹಿಂದಿಲ್ದಕ್ಕೆ ಫುಲ್, ಅದಕ್ಕೆ ಎಲ್ಲದಕ್ಕೂ ಬರ್ತೀಯ ಆಗಲೇ ಎಲ್ಲ ಫುಲ್. ಲೋ ಭಗವಂತ, ನೀನ್ ಯಾವ ಲಗ್ನದಲ್ಲಿ ಹುಟ್ಟಿದ್ಯೋ, ನನ್ನ ಹೊಟ್ಟೆ ಉರಿಸ್ದಷ್ಟು ನಿಂಗೆ ವ್ಯಾಪಾರ ಜಾಸ್ತಿ ಆಗ್ತಾ ಇದೆಯಲ್ಲೋ. He wants money. Hey. ಈಗ ಇದ್ದಕ್ಕಿದ್ದ ಹಾಗೆ ಅವರು ಮಂಗಳೂರಿನಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಿನ್ನೆ ಒಂದು ಪೆಟ್ರೋಲ್ ಬ್ಯಾಂಕ್ ಸುಟ್ಟರು ಅಂತ ಇನ್ಫಾರ್ಮೇಶನ್ ಬಂದಿದೆ. ಅವರು ಮೊದಲಿನ ಹಾಗೆ ಪುನಃ ಜನಗಳಿಗೆ ತೊಂದರೆ ಕೊಟ್ಟರು ಕೊಡಬಹುದು. ಅದಕ್ಕೆ ಮೊದಲು ಸರ್ ಏನು ಸಜೆಷನ್ ಹೇಳಿ. ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಪೊಲೀಸ್, ನಾನು ಡ್ಯೂಟಿ ಮೇಲೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ, ಯಾಕೆ, ಏನ್ ಮಾಡೋಕೆ ಅಂತ ನೀನ್ ಕೇಳ್ಕೊಡ್ದು ನಾನು ಹೇಳ್ಕೊಡ್ದು. ನಂಗೆಲ್ಲ ಗೊತ್ತು, ನಾನು ಪೇಪರ್ ಓದ್ದೆ. ಓದಾಯ್ತಲ್ಲ, ಸುಮ್ಮನಿರು. ನಿಮ್ದಮ್ಮಯ್ಯ ಅಲ್ಲಿಗೆ ಹೋಗ್ಬೇಡಿ, ನಿಮ್ಗೇನಾದ್ರೂ ಆದ್ರೆ. ವರಮಹಾಲಕ್ಷ್ಮಿ, ಆಗೋದಿದ್ರೆ ಎಲ್ಲಿದ್ರೂ ಆಗುತ್ತೆ. ಅದಕ್ಕೋಸ್ಕರ ಹೆದರ್ಕೊಂಡು ಮಾಡೋ ಕರ್ತವ್ಯನ ಮಾಡದೆ ಹೋದ್ರೆ ತಗೊಳ್ಳೋ ಸಂಬಳಕ್ಕೆ ದ್ರೋಹ ಮಾಡ್ದಾಗೆ. ಹಾಗಾದ್ರೆ ನನ್ನನ್ನು ಕರ್ಕೊಂಡು ಹೋಗಿ. ನಾನು ಪಿಕ್ನಿಕ್ ಹೋಗ್ತಿಲ್ಲ. ನಿನ್ನೆ ನೋಡು, ಆ ಕಳ್ಳರು ಮಂಗಳೂರಿನಲ್ಲೇ ಇದ್ದಾರಂತೆ. ಇರ್ಲಿ ಬಿಡು. ಹಾಗಂದ್ರೆ ನಾನೇನ್ ಮಾಡ್ಲಿ? ನೀನು ನಿಮ್ ತಂದೆ ರೆಕಮೆಂಡ್ ಮಾಡಿ ಕೆಲಸ ಬಿಡಿಸಿ ಕೂರಿಸ್ಬಿಟ್ಟಿಯಲ್ಲ. ಅವರು ಹಳೆ ದ್ವೇಷದ ಮೇಲೆ ನಿಮ್ಮನ್ನೇನಾದ್ರೂ ಹುಡುಕೊಂಡು ಬಂದ್ರೆ? ಈ ಪ್ರಶ್ನೆಗೆ ನಾನೇನ್ ಹೇಳಿ, ಡ್ಯೂಟಿಲಿ ಇದ್ದಿದ್ರೆ ಅವ್ರಿಗಿಂತ ಮುಂಚೆ ನಾನೇ ಹುಡ್ಕೊಂಡೋಗಿ ಬೇಟೆ ಆಡ್ಬೋದಾಗಿತ್ತು. ನಾನೇ ಸರ್ ಭಗವಂತ. ಈ ಕ್ಲಬ್ ಸುತ್ತೋದ ಪೆಟ್ರೋಲ್ ಬಂಕ್ ಅದ್ರ ಓನರ್ ಆ ಭಕ್ತ ಇದಾನಲ್ಲ, ಅವ್ರ ಮಹಾ ಸುಳ್ಳ. 420 ಯಾವ ಮೋಟರ್ ಬೈಕು ಇಲ್ಲ, ಕಳ್ಳರು ಇಲ್ಲ, ಇವನೇ ಅದ್ ಬೆಂಕಿ ಹಚ್ಚಿರೋದು. ಅವನೇ ಬೆಂಕಿ ಹಚ್ಚಿರೋದು ಅಂತ ಹೇಗೆ ಹೇಳ್ತೀರಿ ಸರ್? ಯಾವಾಗಲೂ ಅವನು ಕೋಪ ಬಂದಾಗ ಹೇಳ್ತಾ ಇದ್ದ, ಬಡವರು ಹೊಟ್ಟೆ ಉರಿಸ್ಬೇಡಿ, ಅದೇ ತರ ಪೆಟ್ರೋಲ್ ಬಂಕ್ ಉರಿದೋಗತ್ತೆ ಅಂತ ಹೇಳ್ತಾ ಇದ್ದ. ಅವನು ಹಾಗೆ ಮಾಡ್ಬಿಟ್ಟನಲ್ಲ ಸರ್.
ಈಗ ಎಲ್ಲಿದ್ದಾನೆ ಅವನು? ನಾನೇ ಕಂಪ್ಲೇಂಟ್ ಕೊಟ್ಟು ಅವನ ಲಾಕಪ್ ಅಲ್ಲಿ ಇರಿಸಿದ್ದೀನಿ. ನೀವೇನ್ ಮಾಡಿದ್ರಿ ಸರ್? ನೋಡೋಕ್ ಒಳ್ಳೆ ಜಂಟ್ಲು ಬಂದಿದ್ದ ಹಾಗಿದ್ದೀರಿ, ನಿಮ್ಮನ್ನು ಒಳಗಡೆ ಹಾಕ್ತಾರಾ? ಹಾಗಾದ್ರೆ ನಾನು ಮನೆಗೆ ಹೋಗ್ಲ ಸರ್? ಮೊದಲು ನಾನು ಕೇಳಿದ್ದು ಉತ್ತರ ಕೊಡು, ಆಮೇಲೆ ನಿನ್ ಮನೆ ಕಳಿಸ್ತೀನಿ. ತಾವ್ ಯಾರು ಸರ್? ನಿನ್ನ ಬಿಡುಗಡೆ ಮಾಡೋದಕ್ಕೆ ಬಂದಿರೋನು. ಪುಣ್ಯಾತ್ಮರು ನಿಮ್ಮಂಥವ್ರು ಇರೋದ್ರಿಂದಾನೆ ಸರ್ ಇನ್ನೂ ಮಳೆ ಬೆಳೆ ಆಗ್ತಾ ಇರೋದು. ಕೇಳಿ ಸರ್, ಪೆಟ್ರೋಲ್ ಬಂಕ್ಗೆ ನೀನೇ ಬೆಂಕಿ ಇಟ್ಟೆ ಅಂತಿದ್ದಾರೆ ನಿಮ್ಮ ಯಜಮಾನ್ರು. ಅವ್ರು ನೋಡಿದ್ರಂತ? ನೀನೇ ಹೇಳಿದ್ದಂತೆ ಬಡವರು ಹೊಟ್ಟೆ ಒರೆಸ್ಬೇಡಿ, ಬಂಕೆ ಉರಿದೋಗುತ್ತೆ ಅಂತ. ಅಲ್ಲ ಸರ್, ಅವರು ಕೋಪ ಬಂದಾಗ ನನ್ನ ಕೊಂದ ಹಾಕ್ಬಿಡ್ತೀನಿ ಕೊಂದ ಹಾಕ್ಬಿಡ್ತೀನಿ ಅಂತ ಕೂಗಾಡ್ತಾ ಇರ್ತಾರೆ. ಹಾಗಂತ ನಾ ನಾಳೆ ಸತ್ರೆ ಅವರನ್ನು ತಗೊಂಡು ಹೋಗಿ ನೇಣು ಹಾಕ್ತೀರಾ? ಮೋಟರ್ ಸೈಕಲ್ ಮೇಲೆ ಬಂದಿದ್ರು ಅಂತ ಹೇಳಿದಂತಲ್ಲ, ಅವ್ರಿಗೆ ಹೇಗಿದ್ರು? ಅವರಲ್ಲೊಬ್ಬ ಭೂಲೋಕದಲ್ಲಿ ಯಮರಾಜ ಇದ್ದಾಗಿದ್ದ ಸರ್, ಉಳಿದವರೆಲ್ಲ ಗುರು ಶಿಷ್ಯರಿದ್ದಾಗಿದ್ರು. ಮಹಾಪ್ರಚಂಡ್ರ ಮಾತಾಡ್ತಾ ಇದ್ರು. ದೇವರಾಟ ಬಲ್ಲೋರ್ಯ ಸರ್, ನಾನು ಪೆಟ್ರೋಲ್ ಕಾಸ್ ಕೇಳಿದ್ದಕ್ಕೆ ಕದೀಮ್ ಕಳ್ಳರಾಗೆ ನನ್ನನ್ನು ಕಟ್ಟಿ ಹಾಕಿ ಬಂಕಗೆ ಬೆಂಕಿ ಹಚ್ಚಿ ಕಾಡಿಗೆ ಹೋದವ್ರ ತರ ಹೊರಟೋದ್ರು ಸರ್. ಅವರುಗಳು ಯಾವ ರೀತಿ ಮಾತಾಡ್ತಾ ಇದ್ರು ಜ್ಞಾಪಕ ಇದೆಯಾ? ಜ್ಞಾಪಕ ಇಲ್ಲದೆ ಅಂತ ಸರ್. ಇಸ್ರಾಯ್ ಅದು ಅವ್ರ ಮ್ಯಾನ್ರಸ್, ಇವನ್ನ ಬಿಟ್ಬಿಡಿ. ನೀವೇ ಪರಮೇಶ್ವರ, ಪರಮಾತ್ಮ, ಸಾಕ್ಷಾತ್ ಶಂಕರ ಸರ್. ನೀವು ನನಗೊಂದು ವರ ಕೊಡಬೇಕು. ಏನದು? ನನ್ನನ್ನ ಈ ಲಾಕಪ್ ನಲ್ಲಿ ಮೂರು ದಿನ ನರಳೋ ಹಾಗೆ ಮಾಡಿದ ಭಗವಂತನ ಕಡೆ ಪಕ್ಷ ಒಂದಾರು ದಿನವಾದ್ರೂ ಈ ಲಾಕಪ್ ನಲ್ಲಿ ಗೆಸ್ಟ್ ಆಗಿ ಕೂಡ ಹಾಕಿದ್ರೆ ನನ್ನ ಆತ್ಮಕ್ಕೆ ಎಷ್ಟೋ ಶಾಂತಿ ಸಿಗುತ್ತೆ ಸರ್. ಅರೆ ಗಣೇಶ್ ಅಂಕಲ್, ನಿನಗ್ ಗೊತ್ತಿಲ್ವಾ? ಯಾಕ್ ಗೊತ್ತಿಲ್ಲ? ನಿಮ್ಗೆ ಸರ್ಪ್ರೈಸ್ ಮಾಡ್ಬೇಕು ಅಂತಾನೆ ಹಾಗೆ ಮಾಡಿದ್ದು. ಹಲೋ ಗಣೇಶ್. ಅಲ್ಲಲ್ಲೇ ಬಾಮೇಲೆ 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 ಬಾಮೇಲೆ. ಇದೇನು ಇದ್ದಕ್ಕಿದಾಗೆ ಡ್ಯೂಟಿ ಮೇಲೆ ಬಂದಿದ್ದೆ ಇಲ್ಲಿಗೆ? ಎಸ್, ದರೋಡೆಕೋರರು ಇಲ್ಲಿಗೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ ನ್ಯೂಸ್ ಬಂತು, ಅದಕ್ಕೋಸ್ಕರ ನಾನೇ ಇಲ್ಲಿಗೆ ಡೆಪ್ಯೂಟ್ ಮಾಡಿಸ್ಕೊಂಡು ಬಂದೆ. ಓ ಅದು ಸರಿ. ನಿಮ್ಮ ಲಗೇಜ್ ಎಲ್ಲ ಇಲ್ಲಿ ಪೊಲೀಸ್ ಗೆಸ್ಟ್ ಹೌಸ್ನಲ್ಲಿದೆ. ಯಾಕೆ ನಮ್ಮಲ್ಲಿರಬಾರ್ದಾ? ಕುಮಾರ್, ನೀನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದೆಯಾ ಅಂತ ನಿನ್ನ ಮನೆಯನ್ನ ಹುಡುಕೊಂಡು ಬಂದು ಕೃಷ್ಣ ಪದ್ಮಿನಿನ ಕೊಲೆ ಮಾಡಿದ್ರು. ಡ್ಯೂಟಿ ಮೇಲೆ ಬಂದಿರೋ ನಾನು ಇಲ್ಲೇ ಇದ್ರೆ ನನ್ನ ಮೇಲಿನ ಸೇಡ್ಗೋಸ್ಕರ ಏನು ಅನಾಹುತ ಮಾಡಿದ್ರು? ನನ್ನಿಂದ ನಿಮ್ಮ ನೆಮ್ಮದಿ ಹಾಳಾಗೋದು ಬೇಡ. ನೆಮ್ಮದಿ ನನ್ನ ತಮ್ಮನ ಕೊಂದ ಚಂಡಾಲರನ್ನ ಹಿಡಿಯೋವರೆಗೂ ನನಗೆಲ್ಲಿ ನೆಮ್ಮದಿ? ಅಂದ್ರೆ ಇನ್ನೂ ಅವ್ರ ಮೇಲೆ ಕಣ್ಣಿಟ್ಟೇ ಇದೆಯಾ? ಕಣ್ಣು ಮನಸ್ಸು ದೇಹ ಎಲ್ಲಾದ್ರ ಗುರಿನೂ ಒಂದೇ. ಬಟ್ ನಿನ್ ಗುರಿ ನನ್ ಗುರಿ ಎಲ್ಲ ಒಂದೇ. ರಮೇಶ್, ಏನಿದೆ ಅಲ್ಲ ಆ ಪೆಟ್ರೋಲ್ ಬಂಕ್ ಸುಟ್ಟವರು? ಮುಂದೇನ್ ನಡೀತು ಅಂತ ನಾನು ಹೇಳ್ತೀನಿ ಸರ್. ಶೋ ಮುಗಿದ ಮೇಲೆ ಲೇಟ್ ಆಗಿ ಬಂದ್ಬಿಟ್ಟು ಡ್ಯಾನ್ಸ್ ನೋಡಬೇಕು ಅಂತ ಗಲಾಟೆ ಮಾಡಿದ್ದಾರೆ. ಆಗಲ್ಲ ಅಂತ ಹೇಳಿದಕ್ಕೆ ನಮ್ಮ ಮ್ಯಾನೇಜರ್ನ ಪೇರೆಂಟ್ಸ್ನೆಲ್ಲ ಹೊಡೆದ್ಬಿಟ್ಟು ನಮ್ಮ ಡ್ಯಾನ್ಸ್ನ ಕಿತ್ತ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್.
ಪ್ರಭಾಕರ್ ಜಿಲ್ಲ ಜಿಲ್ಲ ಚಂದ ನೋಡಿ ಆಮೇಲೆ ಆಸೆ ಹೇಳಲು ನನ್ನ ಕೂಡಿ ಕುಣಿದು ಹಾಡಿ ಏನು ಬೇಕು ಎಂದು ಕೇಳಲು ತಟ್ಟಲು ತಟ್ಟಲು ಕೈಯ ತಟ್ಟಲು ಮುಟ್ಟಲು ಮುಟ್ಟಲು ಮನಸ್ಸು ಮುಟ್ಟಲು ಹೋಗಿ
ತನ್ ಕೊಂದಿತ್ತು ಬೆಂಕಿ ಬಿದ್ದು ಹೋಯಿತು ಕ್ಲಬ್ ಒಂದು ಇತ್ತು ಗಬ್ಬೆದ್ದು ಹೋಯಿತು ಪಾರಿನು ವಿಸ್ಕಿ ಪಾರಾಗಿ ಹೋಯಿತು ಚಂದೆಯ ಬಾಟಿಲೆ ಶಾಶ್ವತವಾಯಿತು ಏನ ಕಡದು ಒಂದ್ ಪಾವ್ ಎಷ್ಟು ಕಡ್ಲೆಕಾಯಿ ನಿನಗೋಸ್ಕರ ಒಂದ್ ರೂಪಾಯಿ ಪಾವ್ ತೋರ್ಸು ಜೋಟದ ಪಾವ್ಗೆ ಒಂದ್ ರೂಪಾಯ ನೀತಿ ನಿಜ ಇತ್ತು ಬೇಡವೇನು ಭಗವಂತನ್ಗೆ ನೀತಿ ನಿಜ ಇಲ್ಲ ಅಂದ್ರೆ ನನ್ ಭಕ್ತನ್ಗೆ ಬರತ್ತ ನನಗೆ ನೀತಿ ನಿಜ ಇತ್ತಿಲ್ಲ ಅಂದ್ಯ ನಿನಗೆ ನೀತಿ ನಿಜಾಯಿತಿ ಇಲ್ದಿರೋ ಹೊತ್ತಿಗೆ ಕೇರ ಫುಟ್ಬಾತ್ ಆಗಿರೋದು ಅಲ್ಲ ನೀ ಕೊಡೋ ಸಂಬಳ ಕಡ್ಲೆಕಾಯಿ ತಿನ್ನೋದಕ್ಕೂ ಸಾಕಾಗೋದಿಲ್ಲ ಸ್ವಲ್ಪ ಸಂಬಳ ಜಾಸ್ತಿ ಮಾಡು ಅಂತಂದ್ರೆ ಅವಾಗ ರೋಪ್ ಹಾಕಿದೆ ರೋಪು ಏನ್ ಬೇಕಾದ್ರೂ ನಾ ಅನ್ನಿಸ್ಕೋತೀನಿ ನೀ ಎಷ್ಟು ಬೇಕಾದ್ರೂ ಬೈ ಬಯಸ್ಕೋತೀನಿ ಸ್ವಲ್ಪ ಕಡ್ಲೆಕಾಯಿ ಕೊಡ ಗಂಡ ಕುಡ್ದು ಕುಡ್ದು ಬಾಯೆಲ್ಲ ಉಳಿ ಆಗ್ಬಿಟ್ಟಿದ್ಯಾ ಆಗತ್ತೆ ಆಗ್ಲೇಬೇಕು ನೋಡ ಇವಾಗ ನೀನು ನನ್ ಧಣಿ ಅಲ್ಲ ನಾನು ನಿನ್ ಮಾಣಿ ಅಲ್ಲ ಸೇಂದಿ ಕೊಡು ಕಡ್ಲೆಕಾಯಿ ತಗೋ ಕಡಪ್ಪ ಹೋಗು ಕಡ್ಲೆಕಾಯಿ ಕೊಡ ಅಮ್ಮ ಏನಮ್ಮ ಇನ್ನು ನೀ ಹೀಗೆ ಇದೆಯಾ ನೀ ಬರಲ್ವಾ ಎಲ್ಲಿಗಪ್ಪ ಉಡುಪಿಗೆ ಹರಕೆ ಪೂರ್ವಸಕ್ಕೆ ಹೋಗಿ ಬರೋಣ ಅಂತ ನೆನ್ನೆ ಹೇಳಿದ್ನಲ್ಲಮ್ಮ ನಾನ್ ಬರೋಲ್ಲಪ್ಪ ನೀವು ಹೋಗ್ಬಿಟ್ಟು ಬನ್ನಿ ಎಲ್ರು ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ನೀನೊಬ್ಳೆ ಮನೇಲಿ ಕುತ್ಕೊಂಡು ಏನ್ ಮಾಡ್ತೀಯ ಬಾಮ್ಮ ಯಾವತ್ತು ನನ್ನ ಕೃಷ್ಣ ಹೊರಟು ಹೋದನು ಆವತ್ತೇ ನನ್ನ ಭಾಗಕ್ಕೆ ದೇವಸ್ಥಾನ ದೇವರು ಭಕ್ತಿ ಎಲ್ಲ ಹೊರಟು ಹೋಯ್ತು ಕುಮಾರ್ ನೀವು ಗಂಡ ಹೆಂಡತಿ ಹೋಗ್ಬಿಟ್ಟು ಬನ್ನಿ ಸರಿ ಸ್ಟೆಪ್ನಿ ಇಲ್ಲದೆ ದೂರದ ಪ್ರಯಾಣ ಮಾಡೋದು ತೊಂದ್ರೆ ಅದಕ್ಕೆ ಇಲ್ಲೇ ಪಂಚರ್ ಹಾಕಿಸ್ಬಿಡ್ತೀನಿ ರಾಜ ಬಾಯ್ಲಿ ಇಲ್ಲ ಯಜಮಾನ ಸ್ವಲ್ಪ ಲೇಟಾಗಿ ಬರ್ತಾರೆ ಸರ್ ಪಂಚರ್ ಹಾಕ್ಬೇಕಲ್ಲ ನಾನು ಹಾಕ್ತೀನಿ ಸರ್ ಮರಿ ಏನ್ ಸರ್ ಇಲ್ಲಿಲ್ಲ ಅದು ಹೋಟ್ಲ್ ಇದೆಯಾ ಇದೆ ಆ ರೋಡ್ ನಲ್ಲಿ ಹೋಗ್ಬೇಕು ನಾನೇ ಹೋಗಿ ಹಾಲ್ ತರ್ತೀನಿ ಬೇಗ ಬಂದ್ಬಿಡು ಹಾ
ಯಾಕೆ ರೋಹಿಣಿ, ಏನಾಯ್ತು? ಬಂದ್ ಕೂತ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಟೈರ್ ಏನು ರೆಡಿ ಆಗಿಲ್ಲ? ಟೈರ್ ಮೇಲೆ ಹಾಳಾಯ್ತು, ಬೇಗ ಬನ್ನಿ. ನೀವು ಡ್ರೈವ್ ಮಾಡ್ಕೊಂಡ್ಬಂದಲ್ಲ, ಯಾವ ಕಡೆ ಹೋದ್ರು? ಈ ಫೋಟೋದಲ್ಲಿರೋ ಜೊತೆ ಆ ಕಡೆ ಹೋದ್ರು. ಇಲ್ಲಿ ಏಳೆಂಟು ಜನ ಗುಂಡಾಗಳು ಮೋಟರ್ ಸೈಕಲ್ ಮೇಲೆ ಬರ್ತಾರಂತಲ್ಲ, ನೀನೇನು ಹೆದರ್ಕೋಬೇಡ, ನಿನ್ಗೇನು ತೊಂದರೆ ಇಲ್ಲ ಹೇಳು. ಬರ್ತಾರೆ, ಹಣ ಕೊಡದೆ ತಿಂತಾರೆ, ಕುಡಿತಾರೆ, ನಮ್ಗೆ ಎದುರಿಸಿ ಹೊರಟೋಗ್ತಾರೆ. ಮರಾರೆ, ಯಾವ ಕಡೆ ಹೋಗ್ತಾರೆ? ಮುಂದೆ ಒಂದು ಹಾಳು ಮಂಟಪ ಉಂಟು, ಅಲ್ಲಿಗೆ. ಹಾಳು ಮಂಟಪ? Yeah.
ರೋಹಿಣಿ, ರೋಹಿಣಿ ಏನಾಯ್ತು? ರೋಹಿಣಿ, ರೋಹಿಣಿ, ರೋಹಿಣಿ ಏನಾಯ್ತು? ಏನಾಯ್ತು ರೋಹಿಣಿ? ರೋಹಿಣಿ ಏನಪ್ಪ ಇವಳಿಗೆ ಏನಾಯ್ತು? ಇವಳು ನಿಮ್ಮ ಮನೆ ಕರ್ಕೊಂಡು ಬಾ ಅಮ್ಮ ಬಾ. ರೋಹಿಣಿ ಏನಮ್ಮ ಏನಾಯ್ತು? ಸ್ವಲ್ಪ ಸಮಾಧಾನ ಮಾಡ್ಕೋ, ತಡ್ಕೊ. ಹೇಳಿ ಈ ಕಾಲ್ನ ವಾಪಸ್ ಕೊಡ್ಸು, ನಿನ್ ಮಗುನ ವಾಪಸ್ ಕೊಡಿಸ್ತೀನಿ. ಇಲ್ದೆ ಹೋದ್ರೆ
ನಮ್ಗೇನು ಆಗಿಲ್ಲ. ಮೊದಲಿನ ನಿನ್ ಹೆಂಡತಿನ ನಿನ್ ಮಗುನ ಆ ತಾಂಡಿಗಿಂದ Thank you.
ಫಾರ್ವರ್ಡ್ ಮಾಡಲಿಲ್ಲ. ಗುಡ್ ಲಕ್.